ಯೂಟ್ಯೂಬ್ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಹಾಗೂ ಶೇರ್ ಮಾಡಿ ಮಲೆನಾಡಿನಲ್ಲಿ ಶ್ರಮಿಕರ ಸ್ವರ್ಗ ಅದುವೆ ಭದ್ರಾವತಿ ಹಸಿರು ಹಾಸಿನ ನಡುವೆ ಹರಿವ ನದಿಯಿಂದಾಗಿ ಭದ್ರಾವತಿಯಾಯಿತು ಪಟ್ಟಣದ ಎರಡು ಕಣ್ಣುಗಳಂತಿದ್ದ ಕಾರ್ಖಾನೆಗಳಿಂದಾಗಿ ಕಾರ್ಮಿಕರ ನೆಲಬೀಡಾಯಿತು ಆ ಎರಡು ಕಣ್ಣುಗಳೇ ಎಂಪಿಎಂ ಹಾಗೂ ವಿಐಎಸ್ಎಲ್ ದಶಕಗಳ ಮುನ್ನವೂ ಉಚ್ರಾಯ ಸ್ಥಿತಿಯಲ್ಲಿದ್ದ ಈ ಕಾರ್ಖಾನೆಗಳಲ್ಲಿ ಎಂಪಿಎಂ ಈಗಾಗಲೇ ಬಾಗಿಲು ಮುಚ್ಚಿದೆ ಅದರ ಹಾದಿಯಲ್ಲೇ ವಿಐಎಸ್ಎಲ್ ಸಾಗುತ್ತಿರುವುದು ಇಲ್ಲಿಯ ಜನತೆಯ ಹಾಗೂ ಕಾರ್ಮಿಕರ ಆತಂಕಕ್ಕೆ ಕಾರಣವಾಗಿದೆ ಈ ಕುರಿತು ಕಲ್ಪಾ ಮೀಡಿಯಾ ಹೌಸ್ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದೆ ಅದು ಮೈಸೂರು ಸಂಸ್ಥಾನದ ಕಾಲ ಆಗ ನೆರೆಯ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣುಗುಂಡಿ ಬಳಿಯ ಕಬ್ಬಿಣದ ನಿಕ್ಷೇಪಗಳನ್ನು ಪತ್ತೆಹಚ್ಚಲಾಯಿತು ನ್ಯೂಯಾರ್ಕ್ ಮೂಲದ ಸಂಸ್ಥೆಯ ಈ ಸಂಶೋಧನಾ ಕಾರ್ಯದಿಂದ ಉತ್ತೇಜಿತರಾದ ಅಂದಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಪ್ರಾಥಸ್ಮರಣೀಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ಕಾರ್ಖಾನೆಯ ಕನಸು ಕಂಡರು ಕಬ್ಬಿಣದ ಅದಿರು ಕಾರ್ಖಾನೆ ನಿರ್ಮಾಣಕ್ಕೆ ಭದ್ರಾವತಿ ಸಕಲ ಅನುಕೂಲ ಪ್ರದೇಶ ಎಂಬುದನ್ನು ಮನಗಂಡು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಜನವರಿ ಹದಿನೆಂಟರಂದು ಕಾರ್ಖಾನೆ ಕಾರ್ಯಾರಂಭವಾಗಿಸಿದರು ಅಂದು ಮೈಸೂರು ಐರನ್ ವರ್ಕ್ಸ್ ಎಂಬ ಹೆಸರಿನಲ್ಲಿ ಕಾರ್ಯಾರಂಭ ಮಾಡಿತು ಒಂಬೈನೂರ ಅರವತ್ತೆರಡರಲ್ಲಿ ದಿ ಮೈಸೂರು ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಎಂದು ಹೆಸರು ಬದಲಾಯಿಸಲಾಯಿತು ಆಗ ಇದನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಲವತ್ತು ಅರವತ್ತರ ಅನುಪಾತದೊಂದಿಗೆ ಮುನ್ನಡೆಸತೊಡಗಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ವಿಐಎಸ್ಎಲ್ ಕಂಪನಿಯಾಗಿ ಬದಲಾವಣೆಗೊಂಡಿತು ಕಾಲಾಂತರದಲ್ಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಸೈಲ್ ಇದನ್ನು ತನ್ನೊಳಗೆ ಸೇರಿಸಿಕೊಂಡು ಮುನ್ನಡೆಸಲಾರಂಭಿಸಿತು ಎಲ್ಲ ಕಾರ್ಖಾನೆ ಉದ್ದಿಮೆಗಳಂತೆ ವಿಐಎಸ್ಎಲ್ ಹಲವಾರು ಏಳು ಬೀಳು ನಷ್ಟ ನೋವು ನಲಿವು ಅದ್ಭುತ ದುರಂತಗಳನ್ನು ಕಂಡಿದೆ ಒಂದು ಕಾಲದಲ್ಲಿ ಸಾವಿರಾರು ಕಾರ್ಮಿಕರಿಗೆ ಅನ್ನಕ್ಕೆ ದಾರಿಯಾಗಿತ್ತು ಭದ್ರಾವತಿ ಪಟ್ಟಣದ ಪ್ರಗತಿಗೆ ವಿಐಎಸ್ಎಲ್ ಹಾಗೂ ಇದರ ಕಾರ್ಮಿಕರು ನೀಡಿರುವ ಕೊಡುಗೆ ಅಪಾರವಾದುದು ಕಲೆ ಸಾಹಿತ್ಯ ಸಂಸ್ಕೃತಿ ರಾಜಕೀಯ ಆರ್ಥಿಕ ಕ್ರೋಢೀಕರಣ ಹೀಗೆ ನಾಡಿನ ಸರ್ವೋದಯ ಪ್ರಗತಿಗೆ ತನ್ನ ಪಾಲು ನೀಡಿತ್ತು ವಿಶ್ವಗುರು ಬಸವಣ್ಣನವರು ಹೇಳಿದಂತಹ ಕಾಯಕ ಕೈಲಾಸ ಇಲ್ಲಿ ನಿರ್ಮಾಣಗೊಂಡು ಕಾರ್ಮಿಕರು ನಿಜಾರ್ಥದ ಕಾಯಕ ಯೋಗಿಗಳಾಗಿದ್ದರು ಈಗ ಕಾರ್ಖಾನೆಗೆ ತೊಂಬತ್ತೆಂಟರ ಪ್ರಾಯ ಇನ್ನೆರಡು ವರ್ಷಕ್ಕೆ ಶತಮಾನೋತ್ಸವ ಸಂಭ್ರಮಕ್ಕೆ ಉತ್ಸಾಹದಿಂದ ಸಿದ್ಧವಾಗಬೇಕು ಆದರೆ ಇಲ್ಲಿನ ಕಾರ್ಮಿಕರಲ್ಲಿ ಫ್ಯಾಕ್ಟರಿಯನ್ನು ಖಾಸಗೀಕರಣ ಮಾಡುವ ಆತಂಕ ಮನೆ ಮಾಡಿದೆ ಜಾಗತಿಕ ಏಳು ಬೀಳುಗಳು ಫ್ಯಾಕ್ಟರಿಗೆ ಪರಿಣಾಮವನ್ನು ಬೀರಿದೆ ಇದು ಶತಮಾನದ ಸಂಭ್ರಮದ ಸವಿಯಲ್ ಇರಲಾಗದಂತೆ ಮಾಡಿದೆ ಇತಿಹಾಸ ನಿರ್ಮಿಸಿದ್ದ ವಿಐಎಸ್ಎಲ್ ಈಗ ಇತಿಹಾಸದ ಪುಟವನ್ನು ಸೇರುತ್ತದೆಯೇ ಹಾಗಾಗದಿರಲಿ ಎಂದು ವಿಐಎಸ್ಎಲ್ ನೌಕರರು ಕಾರ್ಮಿಕರು ಹೀಗೆ ಹೇಳುತ್ತಾರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರತಿಷ್ಠ ಪ್ರತಿಷ್ಠವಾದ ಹಾಗೂ ಪ್ರತಿಷ್ಠಿತವಾದ ಪ್ರಪಂಚದಲ್ಲಿ ಮೊದಲನೇ ಸಾರ್ವಜನಿಕ ಉದ್ಯಮ ಆದಂಥ ವಿ ಐ ಎಸ್ ಎಲ್ ಆಗಿನ ಎಮ್ ಎಸ್ ಡಬ್ಲ್ಯೂ ತದನಂತರ ಎಮ್ ಐ ಎಸ್ ಎಲ್ ಆಮೇಲೆ ಈಗ ವಿ ಐ ಎಸ್ ಎಲ್ ಈ ಕಾರ್ಖಾನೆಯ ಇತಿಹಾಸ ಒಂದು ನೂರು ವರ್ಷದ್ದು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಪ್ರಾರಂಭ ಆಗಿ ಎರಡು ಸಾವಿರದ ಹದಿನೆಂಟಕ್ಕೆ ತುಂಬ ವಿಜೃಂಭಣೆಯಿಂದ ಕರ್ನಾಟಕದಾದ್ಯಂತ ಎಲ್ಲ ಜನಗಳನ್ನ ಕರೆಸಿ ನಾವು ವಿಜೃಂಭಣೆ ಆಚ ಆಚೆ ಆಚರಿಸ್ಬೇಕಂತ ಸಹ ಒಂದು ಶತಮಾನೋತ್ಸವ ಇವತ್ತು ಮರಣವನ್ನು ಇದೆ ತುಂಬ ದುಃಖದ ಸಂಗತಿ ಹಿಂದೆ ಇದ್ದಂಥ ಯಾರು ಮಹಾರಾಜರ ಅವ್ರಿಗೆ ಬೈತಾ ಇದ್ವಿ ಅವ್ರ ಸಾಮ್ರಾಜ್ಯಶಾಹಿಗಳು ಅವರು ಸರ್ವಾಧಿಕಾರಿಗಳು ಅಂತ ಅವರ ಶ್ರಮದಿಂದ ಪ್ರಾರಂಭ ಆದಂಥ ಕಾರ್ಖಾನೆ ವಿಶ್ವೇಶ್ವರಯ್ಯನವರು ತಮ್ಮ ಜೀವವನ್ನೇ ಇಟ್ಟು ಬೆಳೆಸಿದಂಥ ಕಾರ್ಖಾನೆ ಕಟ್ಟಿದಂಥ ಕಾರ್ಖಾನೆ ಅವರೇ ಕಾರ್ ಕೈ ಹಾಕಿ ಬ್ಲ್ಯಾಶ್ ಅಲ್ಲಿ ಕೆಲಸ ಮಾಡಿ ಜನಗಳಿಗೆ ಕೆಲಸ ಹೇಳಿಕೊಟ್ಟು ಬೆಳೆದಂಥ ಈ ಕಾರ್ಖಾನೆ ಇವತ್ತು ಮರಣಶೈಲಿಯಲ್ಲಿ ಮರ್ಕೊಂಡಿದೆ ಇದಕ್ಕೆ ಕಾರಣ ಸಂಪೂರ್ಣವಾಗಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಈ ಕಾರ್ಖಾನೆಯ ಆ ಸಂದರ್ಭಕ್ಕೆ ತಕ್ಕಂತೆ ನವೀಕರಿಸಲಿಲ್ಲ ಹೇಳಾಗಲೂ ಕೇಳಲಿಲ್ಲ ಹತ್ತೊಂಬತ್ತು ನೂರ ಎಂಬತ್ತ್ಮೂರರ ಎಂಬತ್ತ್ಮೂರರಲ್ಲಿ ಆಗಿದ್ದಂಥ ಕರ್ನಾಟಕ ಸರ್ಕಾರ ನಾವೀಗ ನಡೆಸೋಕ್ಕಾಗಲ್ಲ ಇದನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಹೊಸ ಹೊಸ ಟೆಕ್ನಾಲಜಿ ತರೋಕ್ಕಾಗಲ್ಲ ಅಂತ ಹೇಳಿದಾಗ ವಿ ಎಸ್ ಎಲ್ ಕಾರ್ಮಿಕ ಸಂಘ ಸತತವಾದ ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರನ ಒಪ್ಸಿ ಕೊನೆ ಆಗಿದ್ದಂಥ ರಾಜೀವ್ ಗಾಂಧಿಯನ್ನು ಕೂಡ ಒಪ್ಸಿ ಈ ಕಾರ್ಖಾನೆಯನ್ನು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ ವಹಿಸ್ಕೊಟ್ರು ಅವಾಗ ಅವಾಗ ನಂದೇನೆ ಪ್ರಮುಖ ಪಾತ್ರ ಇತ್ತು ನನ್ನ ಜೊತೆಗಿದ್ದಂಥ ಆಫೀಸ್ ಬಾಯು ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಭದ್ರಾವತಿ ರಾಜೀವ್ ಗಾಂಧಿರು ಬಂದು ಕೇವಲ ಒಂದು ರೂಪಾಯಿಗೆ ಈ ಕಾರ್ಖಾನೆಯನ್ನು ಕೊಂಡ್ಕೊಂಡ್ರು ಕೇಂದ್ರ ಸರ್ಕಾರದ ಒಂದು ರೂಪಾಯಿಗೆ ಸಾವಿರಾರು ಕೋಟಿ ಬೆಳೆ ಬಾಳುವಂಥ ಈ ಕಾರ್ಖಾನೆಯನ್ನು ರಾಜ್ಯ ಸರ್ಕಾರದವರು ಎಲ್ಲ ಸಾಲನ ಮನ್ನಾ ಮಾಡಿ ಕ್ಲೀನ್ ಸ್ಲೇಟ್ ಮಾಡಿ ಒಂದು ರೂಪಾಯಿಗೆ ಇದನ್ನು ಕೇಂದ್ರ ಸರ್ಕಾರಕ್ಕೆ ವಹಿಸ್ಕೊಟ್ರು ನಮಗೆಲ್ಲ ಆಸೆ ಇತ್ತು ಕೇಂದ್ರ ಸರ್ಕಾರದ ಉದ್ಯಮಕ್ಕೆ ಹೋಗ್ತಾ ಇದೆ ಸ್ಟೀಲ್ ಅಥಾರಿಟಿ ಆಫ್ ಉದ್ಯಮಕ್ಕೆ ಹೋಗ್ತಾ ಇದೆ ದೊಡ್ಡದಾಗಿ ಬೆಳೆಯುತ್ತಿದ್ದು ಭೇದಾಕವಾದ ಕಾರ್ಯಕರ್ ಕಾರ್ಖಾನೆ ಆಗುತ್ತೆ ಆಗ ಹತ್ತು ಹದಿಮೂರು ಸಾವಿರ ಜನ ಇದ್ದರು ಇದು ಇಪ್ಪತ್ತ್ಮೂರು ಜನಕ್ಕೆ ಸಾವಿರ ಜನಕ್ಕೆ ಹೋಗುತ್ತೆ ಯುವಕರ ಕೈಗೆ ಕೆಲಸ ಸಿಗತ್ತೆ ಅಂಥೇಳಿ ನಾವು ಸಂತೋಷಪಟ್ಟಿದ್ವಿ ದುರಾದೃಷ್ಟ ಕೇವಲ ಹತ್ತು ಹನ್ನೆರಡು ವರ್ಷದಲ್ಲೇ ಇದು ಯಾವ ಡೆವಲಪ್ಮೆಂಟು ಸ್ಟೀರ್ ಅಥಾರಿಟಿ ಅವರು ಮಾಡಲಿಲ್ಲ ಇರೋದನ್ನೇ ಮುಗ್ ಇದನ್ನೇ ಮುಂದುವರ್ಸ್ಕೊಂಡೋದ್ರು ಇದನ್ನೇ ತೆಕ್ಕೊಂಡೋದ್ರು ಸಣ್ಣದು ಪುಡ್ದು ಇಲಾಖೆಗಳನ್ನ ಮುಚ್ಚಿದ್ರು ಮಾರಾಟ ಮಾಡಿದ್ರು ಈ ಕಾರ್ಖಾನೆ ನಡೆಸಿದರು ಹಿಂಗೆ ಮಾಡಿ ನಮ್ಮ ಈ ಕಾರ್ಖಾನೆಯನ್ನು ಈ ಸ್ಥಿತಿಗೆ ತಂದಿಸ್ತಿದ್ರು ಇದಾದ ಮೇಲೆ ಕಳೆದ ಆರು ವರ್ಷದ ಹೋರಾಟ ಮಾಡ್ತಾಯಿದ್ವಿ ನರಸಿಂಹ ಸರ್ಕ ನರಸಿಂಹರಾಯರ ಪ್ರಧಾನಮಂತ್ರಿಗಳಾಗಿದ್ದಾಗ ಮಾರ್ಕೆಟ್ ಅಕಾನಮಿ ಬಂತು ಆವಾಗ ಮಾರ್ಕೆಟಿಗೆ ತಕ್ಕಂತೆ ಈ ಕಾರ್ಖಾನೆ ನಡೆಸಬೇಕು ಅಂತ ಕಾರ್ಮಿಕರಿಗೆ ಅಡ್ವೈಸ್ ಮಾಡಿದ್ರು ಅವರು ಹೊರಟೋದ್ರು ಅವರು ಒಂದು ಒಂದು ಎಪ್ಪತ್ತೈದು ಎಪ್ಪತ್ತಾರು ಸಾರ್ವಜನಿಕ ಉದ್ಯೋಗಗಳನ್ನ ಲಿಸ್ಟ್ ಮಾಡಿ ಇದನ್ನೆಲ್ಲ ನಷ್ಟದಲ್ಲಿದೆ ಇದನ್ನು ಮಾರಾಟಕ್ಕೆ ಕೇಳಬೇಕು ಅಂತ ಅವ್ರು ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಮನಮೋಹನ್ ಸಿಂಗ್ ಬಂದರು ಅವರು ಎಲ್ಲ ಕ ಸಾರ್ವಜನಿಕ ಉದ್ಯಮಗಳಿಗೆ ಎನ್ ಡಿ ಆರ್ ಎಫ್ ಎನ್ ಆರ್ ಎಫ್ ಮೂಲಕ ನ್ಯಾಷನಲ್ ಡಿ ಫಂಡ್ ಮೂಲಕ ಕಂಪಲ್ಸರಿ ರಿಟೈರ್ಮೆಂಟ್ ಕೊಟ್ಟು ಕಳಿಸಿದರು ಕೆಲವರಿಗೆ ರಿಟೈರ್ಮೆಂಟ್ ಕೊಟ್ಟು ಕಳಿಸ್ ರಿಟೈರ್ಮೆಂಟ್ ಕೊಟ್ಟು ಕಳಿಸಿದರು ತನ್ನ ಮೂಲಕ ಜನ ಕಡಿಮೆ ಆಗ್ತಾ ಬಂತು ಕಾರ್ಖಾನೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ಕಾರ್ಖಾನೆ ಮುಳುಗೋಗ್ತಿದೆ ಕೇ ಕೇಳಲಿಲ್ಲ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಬಂದು ಇದನ್ನಾಗಲೇ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ ನೀತಿ ಆಯೋಗದ ಕಡೆಯಿಂದ ಇದಕ್ಕೆ ವ್ಯವಹಾರ ನಡೀತಾ ಇದೆ ಯಾರೋ ಇಬ್ಬರು ಬಂದಿದ್ದಾರೆ ಅವರು ಬಂದು ಇದನ್ನು ನಾವು ಕೊಂಡ್ಕೋತೀವಿ ಅಂಥೇಳಿ ಹೇಳ್ತಾ ಇದ್ದಾರೆ ಅವ್ರು ಯಾರು ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇಲ್ಲ ನಮ್ಮ ಭದ್ರಾವತಿಯ ಕಾರ್ಮಿಕರ ಮತ್ತು ನಿವೃತ್ತಿ ಕಾರ್ಮಿಕರ ಕಾಂಟ್ರ್ಯಾಕ್ಟ್ ಕಾರ್ಮಿಕರ ಒತ್ತಾಯ ಏನು ಅಂತಂದರೆ ತಗೊಳ್ಳೋರು ಯಾರು ಯಾಕೆ ತೊಗೊತಾ ಇದ್ದಾರೆ ಅವ್ರು ನಡ್ಸೋರ ಅಥವಾ ನಡ್ಸಲ್ವಾ ಇದೀಗ ಸಾವಿರ ರೂಪಾಯಿ ಬಂಡವಾಳ ಹಾಕಿ ಪುನಃ ಕೊಂಡ್ಕೊಂಡು ಪುನಃ ಅದಕ್ಕೆ ಸಾವಿರ ರೂಪಾಯಿ ಬಂಡವಾಳ ಹಾಕಿ ಬೆಳೆಸ್ತಾ ಆ ಇಂಟ್ರೆಸ್ಟ್ ಅವ್ರಿಗೆ ಯಾಕಿದೆ ಹೇಳಿದರೆ ಅವ್ರು ಹೇಳ್ತಾ ಇಲ್ಲ ಇದ್ದಾರೆ ಕಳೆತಂದಲ್ಲಿ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ವಿಶೇಷವಾಗಿ ರಾಜ್ಯ ಸರ್ಕಾರ ಮಲ್ಕೊಂಡಿದೆ ಅವ್ರು ಎಷ್ಟು ಎಚ್ಚರಿಕೆ ವಹಿಸಿದ್ರು ಕೂಡ ಒಂದು ರೂಪಾಯಿ ಕೊಟ್ಟಿದ್ದೀರಿ ಇವತ್ತು ಐದು ಆರು ಸಾವಿರ ಕೋಟಿ ರೂಪಾಯಿಗೆ ಅವ್ರು ಮಾಡ್ಕೊತಾ ಇದ್ದಾರೆ ದಯವಿಟ್ಟು ನಿಲ್ಲಿಸಿ ಅಂತ ಹೇಳಿದರೆ ಅವ್ರು ಕಿವಿ ಕೊಡ್ತಾಯಿಲ್ಲ ಯಡಿಯೂರಪ್ಪನವರಾಗಲಿ ಅವ್ರ ಮಗ ಅವ್ರ ಲೋಕಸಭಾ ಸದಸ್ಯರಾಗಲಿ ಅವರು ಕಿವಿ ಕೊಡ್ತಾ ಇಲ್ಲ ಇದು ಬೇಕಾದಷ್ಟು ಹೋರಾಟ ಈಗಾಗಿದೆ ಒಂದು ಖಾಸಗೀಕರಣ ಮಾಡಬಾರ್ದು ಮಾರಾಟ ಮಾಡಬಾರ್ದು ಸಾರ್ವಜನಿಕ ಉದ್ಯಮದಲ್ಲಿ ಇಟ್ಕೋಬೇಕು ಅದಕ್ಕೆ ಒಂದು ಸಮಸ್ಯೆ ಏನೋ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ನಮ್ಮದು ಒಂದು ಒತ್ತಾಯ ಎರಡನೇದು ಯಾವ ನಿವೃತ್ತ ಕಾರ್ಮಿಕರು ನಿವೃತ್ತರಾದರೂ ವಾಲಂಟೀರಿ ಸ್ವಯಂ ರಿಟೈರ್ಮೆಂಟ್ ತೋರ್ ಇವ್ರಿಗೆಲ್ಲ ಮನೆಗಳನ್ನ ಕೊಟ್ಟಿದ್ದಾರೆ ಲೀಸ್ ಬೇಸಿಸಲ್ಲಿ ಕೊಟ್ಟಿದ್ದಾರೆ ಕೆಲವರಿಗೆ ಮೂವತ್ತ್ಮೂರು ವರ್ಷ ಲೀಸು ಕೆಲವರಿಗೆ ತೊಂಬತ್ತೊಂಬತ್ತು ವರ್ಷ ಲೀಸು ಕೆಲವರಿಗೆ ಹನ್ನೊಂದು ತಿಂಗಳು ಲೀಸ್ ಕೊಟ್ಟಿದ್ದಾರೆ ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ತೊಗೊಂಡಿದ್ದಾರೆ ಆ ಅಡ್ವಾನ್ಸ್ ಇವತ್ತು ನಾಲ್ಕೂವರೆ ಕೋಟಿಗೆ ಮೀರಿ ಅಡ್ವಾನ್ಸ್ ಬರ್ತಾ ಬರ್ತಾಯಿದೆ ಅದರಲ್ಲೇ ಕಾರ್ಖಾನೆ ಸಂಬಳ ಕೊಟ್ಟು ಖಾಲಿ ಇದ್ದಾರೆ ಬಂಡವಾಳನ ಅವ್ರು ಹಾಕ್ತಾಯಿಲ್ಲ ಆ ಒಂದು ಸಂದರ್ಭದಲ್ಲಿ ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ ಅವ್ರು ಮನೆ ಕೊಟ್ಟಿರೋ ಮನೆಗಳನ್ನು ನಾವು ಖಾಲಿ ಮಾಡಬೇಕು ನೀವು ಮನೆಯನ್ನು ಅಂತ ಹೊರಟಿದ್ದಾರೆ ಎಲ್ಲಿ ಹೋಗ್ಬೇಕು ಅವರು ಎರಡು ಸಾವಿರದ ಐ ಐನೂರಕ್ಕೆ ಅವರು ಮೀರಂಥ ರಿಟೈರ್ಡ್ ಕಾರ್ಮಿಕರ ಕುಟುಂಬ ಎಲ್ಲಿ ಹೋಗಬೇಕು ಯಾರು ಅವ್ರಿಗೆ ಜಾಗ ಕೊಡು ನರೇಂದ್ರ ಮೋದಿ ನರೇಂದ್ರ ಮೋದಿ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಷ್ಟಕ್ಕೆ ಎಲ್ಲರಿಗೂ ಮನೆ ಕೊಡ್ತೀವಿ ಯಾರು ಮನೆಯಲ್ಲದೇರು ಇರಲೇಬಾರ್ದು ಈ ಪ ಈ ಭಾರತದಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಅದೇ ಸರ್ಕಾರ ಅವ್ರದ್ದೇ ಕಂಟ್ರೋಲ್ ಕೇಂದ್ರ ಸರ್ಕಾರದ ಕಂಟ್ರೋಲ್ ಅಂತ ಕಾರ್ಖಾನೆ ಇರಿ ಎರಡು ಸಾವಿರದ ನಾನ್ನೂರು ಜನ ಕಾರ್ಮಿಕರನ್ನು ಒಕ್ಕಲೆಬಸ್ತಾ ಇದ್ದಾರೆ ಅವ್ರನ್ನ ಹೊಡೆದು ಹೊರಗೆ ದಬ್ತಾ ಇದ್ದಾರೆ ಆ ಕುಟುಂಬಗಳು ರಸ್ತೆಗೆ ಬರ್ತಾಯಿದ್ದಾರೆ ನಾವು ಎಮ್ ಎಲ್ ಎ ಭದ್ರಾವತಿ ಎಮ್ ಎಲ್ ಎ ಇದ್ದರು ಮಾಜಿ ಎಮ್ ಎಲ್ ಎ ಅಪ್ಪಾಜಿಯವರು ಹಾಲಿ ಎಮ್ ಎಲ್ ಎ ಸಂಗಮೇಶ್ವರ್ ಸತದ ಪ್ರಯತ್ನ ಮಾಡಿದ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಿ ಸದ್ಯಕ್ಕಂತೂ ಒಂದು ಗಟ್ಟೆ ನಿಂತ್ಕೊಂಡಿದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅದನ್ನು ಹೋರಾಟ ಇದ್ದೀವಿ ನನ್ನ ಒಂದು ಅನಿಸಿಕೆ ಬಿ ಎಸ್ ಯಡಿಯೂರಪ್ಪನವರು ಮನಸ್ಸು ಮಾಡಿದ್ರೆ ಇದು ಕೇವಲ ಒಂದೇ ಒಂದು ದಿವಸದ ಕೆಲಸ ಒಂದು ಗಂಟೆ ಮೋದಿಯವ್ರ ತಗ ಕೂತ್ಕೊಂಡ್ರೆ ಇದು ವಿಶ್ವೇಶ್ವರವ್ರ ಕಾರ್ಖಾನೆ ಇದು ಉಳಿಸ್ಕೊಡಿ ನನಗೆ ಸಾರ್ವಜನ ಸಾರ್ವಜನಿಕ ಉದ್ಯಮದಲ್ಲಿ ಇರಲಿ ಅದಕ್ಕೇನು ಪ್ರಯತ್ನಕ್ಕೂ ಮಾಡೋಣ ಅಂತ ಹೇಳಿದ್ರೆ ಇದು ಪರಿಹಾರ ಆಗುತ್ತೆ ಅವರು ಮಾಡ್ತಾಯಿಲ್ಲ ಯಾವ ಕಾರಣಕ್ಕೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅವ್ರ ಮಗ ಬಿ ವಿ ರಾಘವೇಂದ್ರ ಹೇಳ್ತಾರೆ ನೀವೆಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕು ನಿಮಗಿಲ್ಲಿ ಜಾಗ ಇಲ್ಲ ಹೆಚ್ಚು ಜಾಸ್ತಿ ಇರಿ ಆಮೇಲೆ ನೀವು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂಥೇಳಿ ಒರಟಾಗಿ ಹೇಳ್ತಾ ಇದ್ದಾರೆ ಇಂಥ ಒಂದು ಸ್ಥಿತಿ ಒಳಗೆ ಭದ್ರಾವತಿ ಎಲ್ಲ ರಾಜಕೀಯ ಪಕ್ಷಗಳು ಅದು ಬಿ ಜೆ ಪಿ ಇರಲಿ ಜನತಾದಳ ಇರಲಿ ಕಾಂಗ್ರೆಸ್ ಇರಲಿ ಬೇರೆ ಬೇರೆ ಸಂಸ್ಥೆಗಳಿರಲಿ ದಲಿತ ಸಂಘರ್ಷ ಸಮಿತಿ ಇರಲಿ ಎಲ್ಲ ಸೇರಿಕೊಂಡು ಹೋರಾಟದ ಸಮಿತಿ ಸಮಿತಿ ಮಾಡಿಕೊಂಡಿದ್ವಿ ಹೋರಾಟ ಮಾಡಬೇಕು ಅಷ್ಟು ಕೊನೆಯ ಪ್ರಯತ್ನ ಫೈನಲ್ ಅಸಾಲ್ಟ್ ಮಾಡಬೇಕು ಈ ಒಂದು ದೊಡ್ಡ ಕಾರ್ಮಿಕರ ವಿರೋಧ ದೇಶದ ವಿರೋಧ ಕರಿಗ ಕೈಗಾರಿಕೆಗಳ ವಿರೋಧ ಜವಾಬ್ದಾರಿ ಬೇಜವಾಬ್ದಾರಿ ತನ್ನ ಸರ್ಕಾರದ ಬೇಜವಾಬ್ದಾರಿ ತನ್ನ ವಿರೋಧ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೇ ಇರೋದು ಇದೆಲ್ಲರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಒಂದು ಹೋರಾಟ ಸಮಿತಿ ಮಾಡಿಕೊಂಡು ನಾವು ಹೋರಾಟ ಮಾಡ್ತಾಯಿದ್ವಿ ನಾವು ಹೇಳೋದು ಇಷ್ಟೇ ರಾಜ್ಯ ಸರ್ಕಾರ ಎತ್ಕೊಟ್ಟು ಎತ್ ಎಚ್ ಎತ್ತು ಕಟ್ಕೊಂಡು ಎಚ್ಚೆತ್ಕೊಂಡು ನರೇಂದ್ರ ಮೋದಿ ಮೋದಿ ಹೇಳಿ ಇದನ್ನು ಖಾಸಗಿ ಖಾಸಗೀಕರಣದಿಂದ ಹೊರಗೆ ತರಲೇಬೇಕು ಕಡ್ಡಾಯವಾಗಿ ತರಬೇಕು ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿರುವಂಥ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಇದ್ದಾಗ ಮಹಾರಾಷ್ಟ್ರ ಎಕ್ಸ್ ಎಲೆಕ್ಟ್ರೋಸ್ಮೆಂಟ್ ಅನ್ನೋ ವಿ ಕಾರ್ಖಾನೆ ಅದು ಸೇರಿ ಸೇರಿದ್ದು ಅದು ಖಾಸಗೀಕರಣದ ಪಟ್ಟಿ ಒಳಗೆ ಇತ್ತು ಅದನ್ನು ತೆಗೆದುಹಾಕಿದ್ರು ಅವರು ತೆಗೆಸ್ಕೊಂಡ್ರು ಆ ಪಟ್ಟಿಯಿಂದ ಯಾಕೆ ತೆಗೆಸಿದ್ರು ದೇವೇಂದ್ರ ಫಡ್ನವೀಸ್ ಅನ್ನೋ ನೆನ್ನೆ ಮೊನ್ನೆ ಅಂತ ಹುಡುಗ ಅವನಿಗೆ ಆ ಕೆಲಸ ಆಗೋಗಿದ್ರೆ ಐವತ್ತು ಅರವತ್ತು ವರ್ಷದ ನನ್ನ ಜೊತೆ ಹೋರಾಟ ಮಾಡಿದಂಥ ಯಡಿಯೂರಪ್ಪನವ್ರಿಗೆ ಇದನ್ನು ಮಾಡ್ಸೋಕ್ಕಾಗಲ್ವಾ ಹಾಗೇ ಆಗತ್ತೆ ಸರ್ ಎಂ ವಿಶ್ವೇಶ್ವರ ಹೇಳಿದ್ರು ಪ್ರಪಂಚ ಉಳಿಬೇಕು ಅಂದರೆ ಇಂಡಸ್ಟ್ರಿಯಲೈಸ್ ಆರ್ ಪೆರಿಷ್ ಅಂತ ಹೇಳಿದ್ರು ಇವರು ಬರೀಶ್ ಆಗ್ತಾ ಇದಾರೆ ಹೊರತು ಇಂಡಸ್ಟ್ರಿಯಲೈಸ್ ಉಡ್ಸಕ್ಕೆ ಇವ್ರು ಹೋಗ್ತಾ ಇಲ್ಲ ಈಗ ಆರನೇ ತಾರೀಕು ನಮ್ಮನ್ನು ಕರೆದಿದ್ದಾರೆ ನಮ್ಮ ವಿ ರಾಘ ರಾಘವೇಂದ್ರ ಅವರು ಕರೆದಿದ್ದಾರೆ ಹೋಗ್ತಾ ಇದ್ದೀವಿ ಮಾತುಕತೆ ಮಾಡ್ತೀವಿ ಅವ್ರಿಗೆ ಒಂದು ವಾರ ಟೈಮ್ ಕೊಡ್ತೀವಿ ಅವ್ರು ಮಾಡಲಿ ಅಂದರೆ ಘೋರವಾದ ಹೋರಾಟ ಮಾಡ್ತೀವಿ ಇನ್ನೊಂದು ಸಲ ಈ ಕಾರ್ಖಾನೆ ಕಾರ್ಖಾನೆಗೆ ಪುನರ್ಜೀವನ ಬರಬೇಕು ಕಾ ರಾಜಕೀಯದವರಿಗೆ ಬುದ್ಧಿ ಬರಬೇಕು ನಮ್ಮ ಕೆಲಸ ಏನು ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು ಅಂತೇಳಿ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಹೆಸರು ಹೇಳ್ತೀನಿ ನನ್ನ ಹೆಸರು ನರಸಿಂಹಾಚಾರ ಅಂತ ನಾನು ವಿ ಎಸ್ ಎಲ್ ನಿವೃತ್ತ ನೌಕ ನೌಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಈ ಕಾರ್ಖಾನೆಯನ್ನು ಮುಚ್ಚುತ್ತಾರೆ ಈ ಕಾರ್ಖಾನೆಯನ್ನು ಖಾಸಗಿ ಕೊಡ್ತಾರೆ ಅಂತೇಳಿ ಎಲ್ಲ ಕಡೆ ಸುದ್ದಿಯಾಗಿ ಇಲ್ಲಿನ ಕಾರ್ಮಿಕರಿಗೆ ತುಂಬ ಶೋಚಿನ ಸ್ಥಿತಿಯಾಗಿದೆ ಒಂದು ಕಡೆ ಕಾಂಟ್ರಾಕ್ಟ್ ಕಾರ್ಮಿಕರಿಗೆ ಕೆಲಸ ಇಲ್ಲ ಇನ್ನೊಂದು ಕಡೆ ಇರತಕ್ಕಂಥ ಕಾರ್ಮಿಕರು ನಾವು ಎಲ್ಲಿ ಹೋಗ್ಬೇಕು ಅಂಥೇಳಿ ಇನ್ನೊಂದು ಕಡೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಕಾರ್ಖಾನೆ ಸೇವೆ ಸಲ್ಲಿಸಿ ನಿವೃತ್ತ ಕಾರ್ಮಿಕರು ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ಮನೆಗಳೆಲ್ಲ ಬೀಳೋ ಸ್ಥಿತಿಯಲ್ಲಿದೆ ಅದನ್ನೆಲ್ಲ ದುರಸ್ತಿ ಮಾಡಿಕೊಂಡು ಆ ಮನೆಯನ್ನು ರಿಪೇರಿ ಮಾಡ್ಕೊಂಡು ಮನೆ ವಾಸವಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಈಗ ದೊಡ್ಡ ಸುದ್ದಿಯಾಗಿ ಇದು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಹರಡ್ತಾ ಇದೆ ದೇಶವ್ಯಾಪ್ತಿಯಲ್ಲಿ ಹರಡ್ತಾ ಇದೆ ಆದಮೇಲೆ ಈ ಕಾರ್ಖಾನೆಗೆ ತುಂಬ ನೂರು ವರ್ಷ ಆಗ್ತಾ ಬಂತು ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜನರಿಗೆ ತುಂಬ ಶೋಚನೀಯ ಸ್ಥಿತಿ ಆಗಿದೆ ಈ ಕಾರ್ಖಾನೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಭದ್ರಾವತಿಯಲ್ಲಿ ಯಾರ ಶಾಸಕರು ಇಲ್ಲದೆ ಹೋದರೂ ಸಹ ಹೆಚ್ಚಿನ ಮತವನ್ನು ಕೊಟ್ಟು ಆ ಒಂದು ಪಕ್ಷಕ್ಕೆ ಗೌರವಿಸ್ತಾ ಬಂದಿದ್ದಾರೆ ಈ ಮಧ್ಯೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪನವರು ಅಧ್ಯಕ್ಷರು ಭದ್ರಾವತಿಗೆ ಭೇಟಿ ಕೊಟ್ಟಾಗ ಈ ಕಾರ್ಖಾನೆ ಎರಡು ಕಣ್ಣಿದ್ದಾಗೆ ಈ ಎರಡು ಕಾರ್ಖಾನೆಯನ್ನು ಉಳಿಸ್ತೀನಿ ಅಂತ ಹೇಳಿದ್ರು ಆದರೆ ಈ ಕಾರ್ಖಾನೆಗೆ ಪೊರೆ ಬಂದಿದೆ ಆ ಪೊರೆಯನ್ನು ಅವರು ಬಿಡಿಸಬೇಕಾಗಿದೆ ನಮ್ಮ ಎಂ ಪಿ ರಾಘವೇಂದ್ರವರವರು ಈ ಕಾರ್ಖಾನೆಯನ್ನು ಉಳಿಸೋಕ್ಕೆ ಭಾಳಷ್ಟು ಬಂದಿದ್ದಾರೆ ಭದ್ರಾವತಿಲಿ ಆದರೆ ಅವರು ಮತ್ತು ಅವರ ತಂದೆಯವರು ರಾಘವೇಂದ್ರ ಯಡಿಯೂರಪ್ಪನವರು ಸೇರಿದರೆ ಈ ಕಾರ್ಖಾನೆಯನ್ನು ಉಳಿಸ್ಬೋದು ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರಿಗೆ ಹುಡುಗಿದರೆ ವಿಧಾನಸೌಧ ನಡಗುವುದು ಅಂತ ಹೇಳೋ ಮಾತ್ರ ನಾನು ಎಂಬತ್ತ್ಮೂರರಲ್ಲಿ ಅವರು ಜಿಲ್ಲಾ ಅಧ್ಯಕ್ಷರಾದಾಗ ಆ ಘೋಷಣೆಯನ್ನು ಹಾಡೋದು ನಾನು ಮೊದಲಲ್ಲಿ ಅಲ್ಲಿಂದ ಇಡೀ ರಾಜ್ಯವ್ಯಾಪ್ತಿ ಆ ಘೋಷಣೆ ಆಯಿತು ಹಾಗಾಗಿ ಆ ಘೋಷಣೆಯನ್ನು ಯಡಿಯೂರಪ್ಪ ಮತ್ತೊಮ್ಮೆ ನೆನೆಸ್ಕೊಂಡು ಇದನ್ನು ಕೈ ಹಾಕಿದ್ರೆ ಈ ಕಾರ್ಖಾನೆ ಉಳಿಯುತ್ತೆ ಇಲ್ಲಿನ ನಿವೃತ್ತ ಕಾರ್ಮಿಕರಿಗೆ ಒಂದು ಆಶಯವಾಗಿರ್ತಕ್ಕಂಥ ಈ ಮನೆಗಳನ್ನ ಅವರಿಗೆ ಮಾಡಿಕೊಡಬೇಕು ಏನು ಈ ಕಾರ್ಖಾನೆಯನ್ನು ಅಲ್ಲಿ ಕ ನಡಿಬೇಕು ಈ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಲ್ಲಿರ್ತಕ್ಕಂಥ ನಿವೃತ್ತ ಕಾರ್ಮಿಕರಿಗೆ ಒಂದು ರಕ್ಷಣೆ ಕೊಡಬೇಕು ಹಾಗೆ ಅಲ್ಲಿಂದ ಕಾಂಟ್ರಾಕ್ಟ್ ಕಾರ್ಮಿಕರಿಗೆ ಏನು ಅವರಿಗೆ ಇಪ್ಪತ್ತಾರು ಕೆಲಸ ಬೇಕು ಅಂತ ಕೇಳ್ತಾ ಇದ್ದಾರೆ ಆ ಕೆಲಸನ ಕೊಡಬೇಕು ಅಂತ ಹೇಳಿ ಹೇಳ್ತಾ ದಯಮಾಡಿ ಈ ಒಂದು ಕೋರಿಕೆಯನ್ನು ಯಡಿಯೂರಪ್ಪನ ಈಡೇರಿಸಬೇಕು ಪ್ರಯತ್ನ ಪಟ್ಟರೆ ಯಾವುದು ದೊಡ್ಡದಲ್ಲ ಆದ್ದರಿಂದ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಏನು ಹೆಚ್ಚಿನ ಮತವನ್ನು ಕೊಟ್ಟಿದ್ದಾರೆ ಅವರಿಗೆ ಗೌರವಿಸುವ ಕೆಲಸ ನಾವು ಮಾಡಬೇಕಾಗಿದೆ ಅದರಿಂದ ನಾವು ಭಾರತೀಯ ಜನತಾ ಪಾರ್ಟಿಯ ಭದ್ರಾವತಿಯ ಘಟಕವು ಎಲ್ಲರೂ ಸೇರಿ ಇದನ್ನು ಉಳಿಸಬೇಕಾಗಿದೆ ಈಗಾಗಲೇ ನಮ್ಮ ರಾಜೀವ್ ಗಾಂಧಿಯವರು ಈ ಕಾರ್ಖಾನೆ ಉಳಿಸ್ಲಿಕ್ಕೆ ಬಂದು ಪ್ರಯತ್ನ ಮಾಡಿ ಕಾರ್ಖಾನೆಯನ್ನು ಉಳಿಸಿದ್ದಾರೆ ಅದೇ ರೀತಿ ಜೆ ಡಿ ಎಸ್ ಜಾತ್ಯಾತೀತದ ನಮ್ಮ ಹೆಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಅವರೂ ಸಹ ಅವರ ಕೊಡುಗೆಯನ್ನು ಈ ಕಾರ್ಖಾನೆಗೆ ಕೊಟ್ಟು ಹೋಗಿದ್ದಾರೆ ಆದರೆ ಉಳಿದಿರೋದು ನಾವು ಭಾರತೀಯ ಜನತಾ ಪಾರ್ಟಿಯವರು ಈ ಸಂದರ್ಭದಲ್ಲಿ ಯಡಿಯೂರಪ್ಪನರಿಂದ ಈ ಕಾರ್ಖಾನೆ ಮುಚ್ಚುತ್ತುವಂಥ ಅಪವಾದ ನಮಗೆ ಯಾರಿಗೂ ಬರಬಾರ್ದು ಆದ್ದರಿಂದ ಈ ಅಪವಾದನ ಉಳಿಸೋಕ್ಕೆ ಸಲುವಾಗಿ ಭಾರತೀಯ ಜನತಾ ಪಾರ್ಟಿಯ ಕೊಡುಗೆಯೂ ಸಹ ಈ ಸಂದರ್ಭದಲ್ಲಿ ಇದೆ ಭದ್ರಾವತಿಗೆ ಅದರಿಂದ ದಯಮಾಡಿ ಯಡಿಯೂರಪ್ಪನವರು ಗಮನಹರಿಸಿ ಈ ಕಾರ್ಖಾನೆಯನ್ನು ಉಳಿಸಬೇಕು ಈ ಕಾರ್ಖಾನೆಯನ್ನು ಬೆಳೆಸಬೇಕು ನಿವೃತ್ತ ಕಾರ್ಮಿಕರಿಗೆ ಮನೆಗಳನ್ನ ಏನು ಮೋದಿಯವರು ಮನೆಗೊಂದು ಸೂರು ಅಂತ ಹೇಳಿದ್ದಾರೆ ಆ ಸೂರು ಅಡಿಯಲ್ಲಿ ಎಲ್ಲ ನಿವೃತ್ತ ಕಾರ್ಮಿಕರಿಗೆ ಮನೆಗಳನ್ನ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ ನನ್ನ ಮಾತು ನಾನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಓಂ ಶ್ರೀ ಸಾಯಿರಾಮ್ ನನ್ನ ಆರಾಧ್ಯ ದೈವ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಪಾದಕಮಲಗಳಲ್ಲಿ ಸರಸಾಷ್ಟಾಂಗ ಕೋಟಿ ಪ್ರಣಾಮಗಳು ಇತ್ತೀಚಿನ ಒಂದು ದಿನಗಳಲ್ಲಿ ವಿ ಎಸ್ ಎಲ್ ಕಾರ್ಖಾನೆ ಪ್ರೈವೇಟೈಸೇಷನ್ ಆಗಬೇಕು ಅನ್ನೋ ಒಂದು ವಿಚಾರ ಎಲ್ಲ ಕಡೆಯೂ ಸಹಿತ ಕೇಳಿ ಬರ್ತಾ ಇರೋದು ಒಂದು ಸತ್ಯದ ಸಂಗತಿ ಆಗ್ತಾ ಇದೆ ಇವತ್ತು ಒಬ್ಬ ಜನಸಾಮಾನ್ಯನಾಗಿ ಹಾಗೂ ಮೂಲತವಾಗಿ ಭದ್ರಾವತಿಯೊಬ್ಬ ಸತ್ಪ್ರಜೆಯಾಗಿ ನನ್ನ ಒಂದು ವೈಯಕ್ತಿಕ ಹಂಬಲವೇನು ಅಂತ ಹೇಳಿದ್ರೆ ಇವತ್ತು ಪ್ರೈವೇಟೈಸೇಷನ್ ಆದರೂ ಸಂತೋಷವೇ ಅಥವಾ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಇದ್ರೂ ಸಹಿತ ಸಂತೋಷವೇ ಇವತ್ತು ನಮ್ಮ ಭದ್ರಾವತಿ ನಗರದ ಜನರಿಗೆ ಇವತ್ತಿನ ದಿನ ಇಲ್ಲಿ ನೌಕರಿಯ ಒಂದು ವ್ಯವಸ್ಥೆ ಕಲ್ಪಿತವಾಗಬೇಕು ಹಾಗೂ ಇವತ್ತಿನ ದಿನ ಏನು ಫ್ಯಾಕ್ಟ್ರಿ ಕುಂಠಿತವಾಗಿದೆ ಅದನ್ನು ಅಭಿವೃದ್ಧಿ ಆಗಬೇಕು ಅಂಥೇಳಿ ಈ ಒಂದು ಮನದಾಳದ ಮಾತನ್ನು ನಾನು ಇಲ್ಲಿ ವ್ಯಕ್ತ ಮಾಡಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತಾ ಇದೆ ಈ ಒಂದು ಫ್ಯಾಕ್ಟ್ರಿ ಅಭಿವೃದ್ಧಿಯಾದ ಕಾರಣದಿಂದ ಸಂಸ್ಥೆಗೆ ನಮ್ಮ ಭದ್ರಾವತಿನಲ್ಲಿರುವ ಟೌನ್ಶಿಪ್ಪು ಏನಿದೆ ಇವತ್ತಿನ ದಿನ ಸುಮಾರು ನಾಲ್ಕೂವರೆಯಿಂದ ಐದು ಸಾವಿರ ಮನೆಗಳಿದ್ದಾವೆ ಐದು ಸಾವಿರ ಮನೆಗಳಲ್ಲಿ ವಾಸವಾಗಿರುವಂತಹ ಎಲ್ಲ ನಿವೃತ್ತ ನೌಕರರಿರಬಹುದು ಅಥವಾ ಈ ವಿ ಐಸ್ ಎಲ್ಲಿಂದ ಕೊಟ್ಟಿರುವಂತಹ ತೊಂಬತ್ತ್ಮೂರು ತೊಂಬತ್ತೊಂಬತ್ತು ವರ್ಷಗಳ ಲೀಸಿಗೆ ಆಯೋಜನೆಗೊಂಡಂತಹ ಎಲ್ಲ ಜನರಿರ್ಬಹುದು ಯಾರಿಗೂ ಸಹಿತ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಒಂದು ಶಿಕ್ಷಣ ಇಲಾಖೆ ನಮ್ಮ ಶಿಕ್ಷಣ ಸಂಸ್ಥೆಗಳಿದ್ದಾವೆ ನಾಲ್ಕಾರು ಶಿಕ್ಷಣ ಸಂಸ್ಥೆಗಳಿಗೂ ಸಹಿತ ವಿ ಎಸ್ ಎಲ್ ಜಾಗ ಕೊಟ್ಟಿದೆ ಲೀಸ್ ಆಧಾರದಲ್ಲಿ ಲೀಸ್ ಆಧಾರದಲ್ಲಿ ನಡೀತಾ ಇರುವಂತಹ ಈ ಒಂದು ಶಿಕ್ಷಣ ಸಂಸ್ಥೆಗಳಿಗೂ ಸಹಿತ ತೊಂದರೆ ಆಗಬಾರ್ದು ಏಕೆಂದರೆ ಈ ಶಿಕ್ಷಣದ ಒಂದು ಶಾಲೆಗಳು ನಡಿಬೇಕು ಅಂದರೆ ಸುತ್ತಮುತ್ತ ಇರುವಂತಹ ಎಲ್ಲ ಇವತ್ತು ಮನೆಯಲ್ಲಿರುವಂತಹ ಜನರ ಮಕ್ಕಳು ಅವರ ಒಂದು ಮುಂದಿನ ಪೀಳಿಗೆಯನ್ನು ಇಲ್ಲಿ ಕಳಿಸ್ಕೊಡ್ಲಿಕ್ಕೂ ಸಹಿತ ಅಣುವಾಗ್ತದೆ ಹಾಗಾಗಿ ಇವತ್ತು ನಾನು ನಮ್ಮ ಒಂದು ಜನಪ್ರತಿನಿಧಿಗಳಾದಂತಹ ಸನ್ಮಾನ್ಯ ಶ್ರೀ ಸಂಗಮೇಶ್ ಮಾನ್ಯ ನಮ್ಮ ಭದ್ರಾವತಿ ನಗರದ ಶಾಸಕರು ಹಾಗೂ ನಮ್ಮ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ರಾಘವೇಂದ್ರರವರು ಅವರು ಇವತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರೀರ್ಬರನ್ನು ಸಹಿತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಖಾನೆಯನ್ನು ಸಹಿತ ಉಳಿಸ್ಕೊಟ್ಟು ಬೆಳೆಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಹಾಗೆ ಈ ಒಂದು ಟೌನ್ಶಿಪ್ ಏರಿಯಾವನ್ನು ಸಹಿತ ಅಭಿವೃದ್ಧಿ ಮಾಡಿ ಈ ಭದ್ರಾವತಿ ನಗರದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾಂದಿ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ವಿನಮ್ರತೆಯಿಂದ ನಮ್ಮ ಒಂದು ಸತ್ಯಸಾಯಿ ಸೇವಾ ಸಂಸ್ಥೆಗಳು ಭದ್ರಾವತಿ ವತಿಯಿಂದ ಹೃತ್ಪೂರ್ವಕವಾಗಿ ಗೌರವವಾಗಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ನನ್ನ ಹೆಸರು ರೆವರೆನ್ಸ್ ಸ್ಟ್ಯಾನ್ಲಿ ನಾನು ಸಿ ಎಸ್ ಐ ವೇನ್ಸ್ ಸ್ಮಾರಕ ದೇವಾಲಯದ ಸಭಾಪಾಲಕರೆಂದರೆ ಚರ್ಚ್ ಪ್ರೀಸ್ಟ್ ಆಗಿದ್ದೀನಿ ಈ ಚರ್ಚ್ ಭಾಳ ಪುರಾತನವಾದಂಥ ಈ ಒಂದು ದೇವಾಲಯ ಮತ್ತು ಅಷ್ಟೇ ಮಾತ್ರವಲ್ಲ ಇಲ್ಲಿ ವ ಇಲ್ಲಿ ವ ಇರುವವರು ವಿ ಐ ಎಸ್ ಎಲ್ ಮತ್ತು ಅದರಲ್ಲಿ ಸೇವೆ ಸಲ್ಲಿಸಿದವರು ಇಲ್ಲಿದ್ದಾರೆ ತುಂಬ ಜನ ಮತ್ತು ರಿಟೈರ್ಡ್ ಎಂಪ್ಲಾಯೀಸ್ ಕೂಡ ಇದ್ದಾರೆ ಈಗ ನಮಗೆ ತಿಳಿಯಲ್ಪಟ್ಟಿದ್ದೇನೆಂದರೆ ಈ ಭದ್ರಾವತಿ ಒಂದು ಒಳ್ಳೆಯ ಆಹಾರ ಕೊಡುವಂಥ ಸ್ಥಳ ಎಲ್ಲ ಜನರು ಈ ಒಂದು ಭದ್ರಾವತಿ ಪ್ರಾಂತ್ಯಕ್ಕೆ ಬರೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದಾರೆ ದುಃಖಕರವಾದ ವಿಷಯ ಏನೆಂದರೆ ಇದೇ ವಿ ಐ ಎಸ್ ಎಲ್ಲನ್ನು ಮಾರಾಟವನ್ನು ಮಾಡ್ತಾ ಇದ್ದಾರೆ ಈಗ ಜನರು ಬರುವಂಥ ಜನರು ಇರುವಂಥ ಜನರು ಆಹಾರ ಇಲ್ಲದೆ ತುಂಬ ದುಃಖ ಸ್ಥಿತಿಯಲ್ಲಿದ್ದಾರೆ ರಿಟೈರ್ಡ್ ಎಂಪ್ಲಾಯೀಸ್ ಅವರಿಗೆ ಬರು ಬಂದಂಥ ಅನೇಕ ಸಮಸ್ಯೆಗಳನ್ನು ನಾವು ನಮ್ಮ ದೇವಾಲಯದಲ್ಲಿ ಕೇಳಿದ್ದೆವು ಅವರು ಈ ಊರನ್ನು ಬಿಟ್ಟು ಹೋಗಲಿಕ್ಕೆ ಮತ್ತು ಮರಣದ ಛಾಯದಲ್ಲಿ ಅವರು ಹುಡುಕ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಾನು ದೊಡ್ಡವರನ್ನು ನಮ್ಮ ಎಂ ಪಿಗಳನ್ನು ನಮ್ಮ ಪ್ರಧಾನಮಂತ್ರಿಗಳನ್ನು ನಾನು ಕೇಳಿಕೊಳ್ಳೋದು ಏನೆಂದರೆ ಇಂಥ ಒಳ್ಳೆಯ ಸ್ಥಳಕ್ಕೆ ಆಹಾರ ಕೊಟ್ಟಂಥ ಈ ವಿ ಎಸ್ ಎಲ್ಲನ್ನು ದಯವಿಟ್ಟು ಮಾರಾಟ ಮಾಡಬೇಡಿ ದಯವಿಟ್ಟು ಮತ್ತೆ ಪುರ ಪುನಃ ನೀವು ಪ್ರಾರಂಭಿಸಿರಿ ಇದು ಹಾರ ಕೊಡುವಂಥ ಈ ಭದ್ರಾವತಿ ಪ್ರಾಂತ ಎಲ್ಲ ಎಲ್ಲ ವಿಷಯದಲ್ಲಿ ವಿದ್ಯಾ ಮತ್ತು ಚರ್ಚ್ಗಳು ಮತ್ತು ಅನೇಕ ವಿಷಯಗಳಲ್ಲಿ ಈ ಒಂದು ಪಟ್ಟಣ ಒಳ್ಳೆಯ ಪಟ್ಟಣವಾಗಿದ್ದು ಸಸ್ಯಶ್ಯಾಮಲವಾಗಿ ಜೀವಿಸುವಂತೆ ಈ ಒಂದು ಪಟ್ಟಣವನ್ನು ಕಾಪಾಡಿಕೊಳ್ಳಿರಿ ದೇವರು ನಿಮ್ಮನ್ನು ಆಶ್ರದಿಸಲಿ ಆ ಮೀನ್ ಗಾಡ್ ಬ್ಲೆಸ್ ಯು ನಮಸ್ಕಾರ ಕರ್ನಾಟಕ ಕೈಗಾರಿಕಾ ಕ್ಷೇತ್ರದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವ ಮೈಸೂರು ಮಹಾರಾಜ ಶ್ರೀಮಾನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಕೈಗಾರಿಕಾ ಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಸ್ಥಾಪಿಸಲ್ಪಟ್ಟ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯಲ್ಲಿ ಸರಿಸುಮಾರು ಮೂವತ್ತೇಳು ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಎರಡು ಸಾವಿರದ ಹದಿನಾರರಲ್ಲಿ ರಘುರಾಮದ ನಾನು ಉಪಮಹಾಪ್ರಬಂಧಕನಾಗಿ ನಿವೃತ್ತನಾಗಿರುವೆ ಈ ಕಾರ್ಖಾನೆಯು ವಿಶೇಷ ಉಕ್ಕು ತಯಾರಿಕೆಯಲ್ಲಿ ವಿಶ್ವವ್ಯಾಪಿಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ನಷ್ಟದ ಹಾದಿಯಲ್ಲಿದೆ ಹಾಗೂ ಮುಚ್ಚುವ ಭೀತಿಯಲ್ಲಿದೆ ಈ ಕಾರ್ಖಾನೆಯು ಸಾರ್ವಜನಿಕ ಉದ್ದಿಮೆಯಾಗಿ ಉಳಿಯಲೆಂದು ನಿವೃತ್ತರಾದ ನಮ್ಮೆಲ್ಲರ ಅಭಿಲಾಷೆ ಈ ದಿಶೆಯಲ್ಲಿ ಹೋರಾಡುತ್ತಿರುವ ಎಲ್ಲ ಬಾಂಧವರಿಗೂ ಹಾಗೂ ಸಂಘ ಸಂಸ್ಥೆಗಳಿಗೂ ನಮ್ಮ ಬೆಂಬಲ ಇದ್ದೇ ಇದೆ ದಯಮಾಡಿ ಈ ಜಗತ್ಖ್ಯಾತ ವಿಶೇಷ ಉಕ್ಕು ಕಾರ್ಖಾನೆಯನ್ನು ಸಾರ್ವಜನಿಕ ಉದ್ದಿಮೆಯಲ್ಲಿಯೇ ಉಳಿಸಿಕೊಂಡು ಹಾಗೂ ಅದಕ್ಕೆ ಬೇಕಾದ ಮಾರ್ಪಾಡುಗಳನ್ನು ಮಾಡಬೇಕೆಂಬುದು ಇದರ ಜವಾಬ್ದಾರಿಯನ್ನು ಹೊತ್ತಿರುವ ಎಲ್ಲರಲ್ಲೂ ನಮ್ಮ ಅತ್ಯಂತ ಕಳಕಳಿಯ ಮನವಿ ಇನ್ನು ಈ ಕಾರ್ಖಾನೆಯ ಒಡೆತನದಲ್ಲಿ ಸರಿಸುಮಾರು ನಾಲ್ಕು ಸಾವಿರ ಮನೆಗಳಿವೆ ಆದರೆ ಇಂದು ಈ ಕಾರ್ಖಾನೆಯಲ್ಲಿ ಕೇವಲ ನಾಲ್ಕು ನೂರು ಕಾಯಂ ಕಾರ್ಮಿಕರು ಹಾಗೂ ಒಂದು ಸಾವಿರ ಗುತ್ತಿಗೆ ಕಾರ್ಮಿಕರು ದುಡಿಯುತ್ತಿದ್ದಾರೆ ಇನ್ನುಳಿದ ಮನೆಗಳು ಪಾಳು ಬೀಳುವ ಮೊದಲೇ ಅವುಗಳನ್ನು ಈ ಕಾರ್ಖಾನೆಯ ಶ್ರೇಯಸ್ಸಿಗಾಗಿ ದುಡಿದ ನಿವೃತ್ತ ಕಾರ್ಮಿಕರಿಗೆ ನೀಡಲೆಂಬುದು ನಮ್ಮ ಅನಿಸಿಕೆ ನಮಸ್ಕಾರ ಸ್ನೇಹಿತರೆ ನಾನು ಕೆ ರಾಜಪ್ಪ ಅಂಥೇಳಿ ವಿ ಎಸ್ ಎಲ್ ನಿವೃತ್ತ ಕಾರ್ಮಿಕ ಎರಡು ಸಾವಿರದ ಹನ್ನೆರಡರಲ್ಲಿ ರಿಟೈರ್ಡ್ ಆಗಿ ಈಗ ಈ ಮನೆಯಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇದೇ ಮನೆಯಲ್ಲಿ ನಾನು ಈಗ ನಿವೃತ್ತಿ ಜೀವನನ ಮುಂದುವರಿಸ್ತಿದ್ದೀನಿ ನಮ್ಮ ಈ ಒಂದು ಇರಲಿಕ್ಕೆ ಮನೆಗೆ ಅವಕಾಶ ಮಾಡಿಕೊಟ್ಟಂಥ ಸೈಲ್ ಮ್ಯಾನೇಜ್ಮೆಂಟ್ ಡೆಲ್ಲಿ ಮ್ಯಾನೇಜ್ಮೆಂಟ್ ಅವರೆಲ್ಲರಿಗೂ ನಾವು ಕೃತಜ್ಞರು ಕಾರ್ಮಿಕರು ಹೀಗಾಗಿ ಈ ನಾಲ್ಕೂವರೆ ಸಾವಿರ ಜನ ಇರ್ತಕ್ಕಂಥ ಕಾರ್ಮಿಕ ಒಂದು ಪಂಗಡದಲ್ಲಿ ನಾನು ಒಬ್ಬ ನಾನು ಒಬ್ಬ ಆಕಾಂಕ್ಷಿ ಏಕೆಂದರೆ ಎರಡು ಸಾವಿರದ ಒಂದರಲ್ಲಿ ಬಂದಂಥ ಈ ಸೈಲ್ ಇಡೀ ಆಸ್ತಿನ ಉಳಿಸಬೇಕು ಸೈಲಿನ ಬಹಳ ಒಂದು ಕೋಟ್ಯಾನುಕೋಟಿ ಆಸ್ತಿ ಆ ಕಾಲದಲ್ಲಿ ಅದು ಹಾಳಾಗೋ ಮಟ್ಟದಲ್ಲಿತ್ತು ತುಂಬ ಲಾಸ್ ಮೇಕಿಂಗ್ ಇತ್ತು ಆಗ ಇದನ್ನು ಉಳಿಸ್ಬೇಕು ಅಂಥೇಳಿ ಅವರು ಎಲ್ಲರಿಗೂ ಕೂಡ ಕರೆದು ಕರೆದು ಮನೆ ಕೊಟ್ಟರು ನೈಂಟಿ ನೈನ್ ಇಯರ್ಸು ನಾವೆಲ್ಲ ತರ್ಟಿ ತ್ರೀ ಮಂತ್ಸು ಎರಡು ಮುಗಿಸಿ ಹನ್ನೊಂದು ಹನ್ನೊಂದು ಈಗ ಹನ್ನೊಂದು ಹನ್ನೊಂದು ಮೊನ್ನೆ ಕೂಡ ನಾವು ಹೇಳಿದಂಥ ಹಣ ಎಲ್ಲ ಕಟ್ತಾ ಇದೀವಿ ಸೈಲಿಗೆ ನಮ್ಮಿಂದ ಬಹಳಷ್ಟು ಹಣಗಳು ಹೋಗಿದೆ ಡಿಪಾಸಿಟ್ ಆಗಿದೆ ಮೇಲಾಗಿ ನಾವೆಲ್ಲರೂ ಕೂಡ ಇಲ್ಲಿ ಮನೇನ ಈ ಏರಿಯಾನ ಒಂದು ಊರಾಗಿ ಪರಿಗಣಿಸಿ ನಾವೆಲ್ಲರೂ ಕೂಡ ಈಗ ಸುಖ ಸಂತೋಷದಲ್ಲಿದ್ದೀವಿ ಇವತ್ತು ಇನ್ನೊಂದು ಬಹಳ ಈಗ ನಮ್ಮ ಹೋರಾಟ ಸಮಿತಿಯವರು ಇತ್ತೀಚೆಗೆ ಮಾಡಿಕೊಂಡಂಥ ಭಾಳ ಒಂದು ಆತಂಕದ ಸುದ್ದಿ ಅಂದರೆ ಈ ವಿ ಎಸ್ ಎಲ್ ಸೈಲಲ್ಲಿ ಉಳಿಬೇಕು ಅದು ಉಳಿದ್ರೆ ಸರ್ಕಾರದಾಗ ಉಳಿದ್ರೆ ನಮ್ಮ ಕನ್ಕಾ ಕಾರ್ಖಾನೆಗೆ ಊರಿಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆಯಿಂದ ಅದು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಎರಡನೇದು ಒಂದೆರಡು ಸಾವಿರ ಜನ ಕಾಂಟ್ರಾಕ್ಟ್ ವರ್ಕರ್ಸ್ ಇದ್ದಾರೆ ಅವರಿಗೂ ಕೂಡ ಇವತ್ತು ಎಲ್ಲ ಕಾರ್ಮಿಕರ ಮಕ್ಕಳೇ ನಾವು ಏನು ಮನೇಲಿದ್ದೀವಿ ಅವರು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ ಮಕ್ಕಳು ಮೊಮ್ಮಕ್ಕಳ ಜೊತೇಲೆ ಇದ್ದೀವಿ ನಾವೀಗ ಹೆಚ್ಚು ಕಡಿಮೆ ನನಗೆ ಈಗ ಅರವತ್ತೆಂಟು ವರ್ಷ ನನಗಿಂತ ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ನಾಲ್ಕು ವರ್ಷದ ಕಾರ್ಮಿಕರು ಇದ್ದೀವಿ ಅದು ಏನೋ ಏನೋ ಸರ್ಕಾರ ಕೊಟ್ಟಿದೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥದ್ದು ಇವತ್ತು ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಂದು ಎಲ್ಲರೂ ಕೂಡ ಸೇರಿ ರಾಜ್ಯದ ಲೋಕಸಭಾ ಸದಸ್ಯರು ಸೇರಿ ಇದನ್ನು ಉಳಿಸ್ಕೊಟ್ಟು ನಾವು ಇದನ್ನು ಉಳಿಲಿಕ್ಕೆ ಮಾಡಿ ಎಲ್ಲ ಧರ್ಮದ ಜನರು ನಾವಿಲ್ಲಿದೀವಿ ಅವರೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟು ಈ ಭಾಗದಲ್ಲಿ ಭದ್ರಾವತಿನ ಉಳಿಸ್ಕೊಡಿ ಅಂಥೇಳಿ ನಾನು ಕಳಕಳಿಯಿಂದ ಮುಖ್ಯಮಂತ್ರಿಗಳಿಗೂ ಮಾನ್ಯ ಮುಖ್ಯಮಂತ್ರಿಗೂ ಲೋಕಸಭಾ ಸದಸ್ಯರಿಗೂ ಈ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ನನ್ನ ಎಲ್ಲ ಕಾರ್ಮಿಕರ ಪರವಾಗಿ ಬಂಧುಗಳ ಪರವಾಗಿ ಈ ಊರು ಉಳಿಸಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಆಸಿಸ್ತಾ ಒಬ್ಬ ಕಾರ್ಮಿಕ ಎಲ್ಲ ಎಲ್ಲ ಜನಗಳ ಪರವಾಗಿ ಅವರು ಕೂಡ ಎಲ್ಲರಿಗೂ ಇದೇ ಮನೋಭಾವನೆ ಇದೆ ಆತಂಕದಲ್ಲಿದ್ದೀವಿ ದಯಮಾಡಿ ಆದಷ್ಟು ಈ ಕಾರ್ಖಾನೆಯಲ್ಲಿ ಇವೆಲ್ಲ ಮಾಡೋದ್ರ ಜೊತೆಯಲ್ಲಿ ಮುಖ್ಯವಾಗಿ ನಮಗೆ ನಿವೃತ್ತಿ ಕಾರ್ಮಿಕರಿಗೆ ಈ ಮನೆಯನ್ನು ಉಳಿಸ್ಕೊಟ್ಟು ನಮ್ಮನ್ನು ಮುಂದಿನ ಜೀವನಕ್ಕೆ ನೀವು ಒಂದು ಒಳ್ಳೆಯ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕಳ್ಕಳಿಯಿಂದ ಕೇಳ್ಕೊಳ್ತೀನಿ ನನ್ನ ಹೆಸರು ಗಂಗಮ್ಮ ಅಂತ ನಮ್ಮ ಮನೆಯವರ ಹೆಸರು ನಿಂಗ್ ಶೆಟ್ಟರು ಈ ಮನೆಗೋಸ್ ಇದಕ್ಕೋಸ್ಕರ ತುಂಬ ಇ ಎಸ್ ಅಲ್ಲಿ ತುಂಬ ಚೆನ್ನಾಗಿ ದುಡ್ದಿದ್ದಾರೆ ಸರ್ ನಲವತ್ತೇಳು ವರ್ಷದಿಂದ ಈ ಮನೆಯಲ್ಲೇ ಇದ್ದೀವಿ ನಾವು ಆದಷ್ಟು ಈ ಮನೆನ ನಮಗೆ ಉಳಿಸ್ಕೊಡಬೇಕು ಫ್ಯಾಕ್ಟ್ರಿ ಅಂತೂ ಮಾರ್ತಾಯಿದ್ದಾರೆ ಅಂತ ಹೇಳಿದ್ದಾರೆ ಆ ಫ್ಯಾಕ್ಟ್ರಿ ಉಳಿಸಿ ನಮ್ಮ ಮಕ್ಳಿಗೂ ಒಂದು ಕೆಲಸ ಕೊಟ್ಟು ಉದ್ಯೋಗ ಮಾಡಬೇಕು ಸರ್ ನಮ್ಮ ಯಜಮಾನ್ರ ತಿರುಗಾಲೇ ಮೂರು ವರ್ಷ ಆಯಿತು ನಮಗೂ ಬರೋ ಫಿಂಚನಲ್ಲೇ ನಾವು ಜೀವನ ಮಾಡ್ತಿದ್ದೀವಿ ಮನೆಯಲ್ಲಿ ದುಡ್ಡು ಕಾಸು ಏನೇ ಇಟ್ಕೊಂಡಿಲ್ಲ ನಾವು ತುಂಬ ಇತ್ತು ಕಷ್ಟದಲ್ಲಿದ್ದೀವಿ ಸರ್ ನಮ್ಮ ಮಕ್ಕಳು ತುಂಬ ಇದಾಗಿದ್ದಾರೆ ಆದಷ್ಟು ನೀವು ನಮ್ಮನ್ನು ಮನೆ ಉಳಿಸ್ಕೊಡ್ಬೇಕು ನನ್ನಂಥ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಪ್ರಪಂಚದಲ್ಲಿ ಎಷ್ಟು ನಾನು ನಾಲ್ಕು ಸಾವಿರದ ಮನೆಗಳಿದ್ದಾವೆ ಸರ್ ಆ ಮನೆಗಳೆಲ್ಲ ಎಷ್ಟು ಜನ ಅವತ್ತು ಹೋಗಿ ಸ ಕುಂತಿದ್ರು ಎಷ್ಟು ಜನ ಅನ್ಯಾಯವಾಗಿದೆ ಗೊತ್ತಾ ಎಲ್ಲ ಬಿದ್ದೋಗೋ ಮನೆಯೆಲ್ಲ ರಿಪೇರಿ ಮಾಡಿಸ್ಕೊಂಡು ಸ ಒಂದು ರೂಪಾಯಿ ಇಲ್ಲ ಇವಾಗ ನಮಗೆ ನೀವು ಮನೆ ಬಿಡಿಸಿದ್ರೆ ನಮಗೆ ಏನಾದರೂ ಮಾಡ್ಕೊಂಡು ಎಲ್ಲರೂ ಅಷ್ಟೇನೆ ಇಂಪಾರ್ಟೆಂಟು ಕಂಪ್ನಿ ಹುಳ್ಕೋಬೇಕು ನಾವು ಕಂಪ್ನಿ ಹುಳ್ಕೊಂಡೆ ಕಂಪ್ನಿ ಉಳ್ಕೊಂಡೆ ಊರ್ಕೊಳ್ಳ ಊರು ಉಳ್ಕೊಳ್ಳುತ್ತೆ ಮತ್ತು ಜನನೂ ಉಳ್ಕೊತಾರೆ ಕಾರ್ಮಿ ಕಾರ್ಮಿಕರು ಮತ್ತು ನಿವೃತ್ತ ಕಾರ್ಮಿಕ ಇದು ಕಾಂಟ್ರಾಕ್ಟ್ ಲೇಬರ್ಸು ಎಲ್ಲರೂ ಶಾಪ್ ಉಳ್ಕೊತಾರೆ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ನವರು ಅವರು ಮನಗಂಡು ಬಂಡವಾಳ ಹಾಕಿ ಕಾರ್ಖಾನೆಗಳನ್ನು ಉಳಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಇದ್ದೇನೆ ನನ್ನ ಹೆಸರು ಬಿ ಆರ್ ನಾಗರಾಜ್ ಅಂತೇಳಿ ನಾನು ವಿ ಎಸ್ ಎಲ್ ಕಾರ್ಮಿಕ ಸಂಘದಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿದ್ದೀನಿ ವಿ ಎಸ್ ಎಲ್ಲು ಒಂದು ಇತಿಹಾಸ ಇರ್ತಕ್ಕಂಥ ಕಂಪ್ನಿ ಆ ವಿ ಎಸ್ ಎಲ್ಲು ಮಹಾರಾಜರ ಕಾಲದಲ್ಲಿ ಅವರ ಆಡಳಿತದಲ್ಲಿ ಪ್ರಾರಂಭ ಆದಂಥ ಕಂಪ್ನಿ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡಿದರು ಒಳ್ಳೆ ಈಗ ನೂರು ವರ್ಷ ಇತಿಹಾಸನ ಕಂಪ್ನಿ ಮಾಡ್ಕೊಂಡು ಬಂದಿದೆ ಮುಗಿಸ್ತಾ ಬಂದಿದೆ ಈ ನೂರು ವರ್ಷದ ಇತಿಹಾಸದಲ್ಲಿ ತುಂಬ ಹೆಜ್ಜೆಗಳನ್ನು ಕಾರ್ಖಾನೆ ಇಡ್ತಾ ಬಂದಿದೆ ಇದರಲ್ಲಿ ಮಹಾರಾಜರ ಆಡಳಿತದ ನಂತರ ರಾಜ್ಯ ಸರ್ಕಾರದ ಒಡೆತನಕ್ಕೆ ಬಂತು ರಾಜ್ಯ ಸರ್ಕಾರದ ಒಡೆತನದಿಂದ ಸೈಲ್ ಅಂತೇಳ್ಬಿಟ್ಟು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ಗೆ ಅದು ಸೇರ್ಪಡೆ ಆಯಿತು ಅದು ಅದಕ್ಕೆ ಕಾರಣಕರ್ತರು ಮುಖ್ಯವಾಗಿ ನಾವು ನೆನೆಸ್ಕೊಳ್ಬೇಕಾಗತ್ತೆ ಎಸ್ ಟಿ ದೇವೇಗೌಡರು ಆ ಸೈಲ್ಗೆ ಸೇರಿಸಲಿಕ್ಕೆ ಕಾರಣಕರ್ತರಾಗಿದ್ದರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ಕಂಪ್ನಿ ಇದು ಎಂಟುನೂರಿಂದ ಒಂಬೈನೂರು ಗ್ರೇಡು ಅಲಾಯ್ ಸ್ಪೆಷಲ್ ಸಿಟೀನ ತಯಾರು ಮಾಡ್ತಕ್ಕಂಥ ಕಂಪ್ನಿ ನಮ್ಮ ಏಷ್ಯಾದಲ್ಲೇ ಭಾಳ ಪ್ರಮುಖವಾದ ಒಂದು ಕಂಪ್ನಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಕಂಪ್ನಿ ಈ ಒಂದು ಕಂಪ್ನಿನ ಒಂದು ಸ್ಥಿತಿ ಇವತ್ತು ಚಿಂತಾಜನಕ ಆಗಿದೆ ಈ ಕಂಪ್ನಿ ಇವತ್ತು ಈ ಜಾಗತಿಕ ಆರ್ಥಿಕ ಒಪ್ಪಂದಗಳಿಂದ ಒಡಂಬಡಿಕೆಗಳಿಂದ ಇವತ್ತು ಏನು ನಮ್ಮ ಕಾರ್ಖಾನೆ ಏನಿತ್ತು ಈ ಕಾರ್ಖಾನೆ ಗೊಂದಲಕ್ಕೆ ಈಡಾಗಿದೆ ಏನಪ್ಪ ಅಂತಂದರೆ ಈಗ ಅದು ಖಾಸಗೀಕರಣಕ್ಕೆ ಹೋಗ್ತಾಯಿತ್ತು ಅದು ಡಿಸ್ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಯಿತು ಎರಡು ದಶಕಗಳ ಹಿಂದಿನಿಂದಲೂ ಹೋರಾಟಗಳಿಂದ ಅದನ್ನು ತಪ್ಪಿಸ್ಕೊಂಡು ಬಂದ್ವಿ ನಮ್ಮ ಭದ್ರಾವತಿ ಹೋರಾಟಕ್ಕೆ ಹೆಸರುವಾಸಿಯಾಗಿದೆ ಆಮೇಲೆ ಇಲ್ಲಿನ ಭದ್ರಾವತಿಯ ಲೋಕ ಶಾಸಕರುಗಳು ಏನು ಶಾಸಕರು ಅಪ್ಪಾಜಿಯವರು ಇರ್ಬೋದು ಸಂಗಮೇಶ್ವರ್ ಇರ್ಬೋದು ಆಮೇಲೆ ಇಲ್ಲಿ ಏನು ಸಂಸದರು ಇರ್ಬೋದು ಜಿ ಶಿವಮೊಗ್ಗ ಜಿಲ್ಲೆಯವರು ಅಕ್ಕಪಕ್ಕದ ಜಿಲ್ಲೆಯ ಸಂಸದರು ಕೂಡ ನಮ್ಮ ಭದ್ರಾವತಿಯ ಕಾರ್ಖಾನೆಯನ್ನು ಉಳಿಸ್ಲಿಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ರಾಜ್ಯ ಸರ್ಕಾರದ ಕೂಡ ಈವನ್ ಸಿ ಎಮ್ ನಮ್ಮ ಸಂಸದರು ನಮ್ಮ ಕಾರ್ಖಾನೆಯ ಈ ನಮ್ಮ ರಾಜ್ಯದ ಸಂಸದರು ಎಲ್ಲರೂ ಕೂಡ ಕಾರ್ಖಾನೆಯನ್ನು ಉಳಿಸ್ಕೊಂಡು ಬರಲಿಕ್ಕೆ ಹಿಂದಿನಿಂದಲೂ ಹೋರಾಟ ಮಾಡಿ ಉಳಿಸ್ಕೊಂಡು ಬಂದಿದ್ದೇವೆ ಈಗ ಎಲ್ಲರ ಕೈ ತಪ್ಪಿ ಹೋಗ್ತಾ ಇದೆ ವಿ ಎಸ್ ಎಲ್ ಕಾರ್ಖಾನೆ ಏನಂತಂದರೆ ಈಗ ಡಿಸ್ಇನ್ವೆಸ್ಟ್ಮೆಂಟ್ ಇತ್ತು ಇದ್ದು ಇದ್ದಿದ್ದಂಥ ಕ ಕಾರ್ಖಾನೆ ಈಗ ಖಾಸಗೀಕರಣ ಕೊಟ್ಟಿದೆ ಈ ಖಾಸಗೀಕರಣದಿಂದ ಈ ಏನಾಗಿದೆ ಅಂತಂದರೆ ಈಗ ಮೊನ್ನೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಈಗ ಧರ್ಮೇಂದ್ರ ಪ್ರಧಾನರವರು ಒಪ್ಕೊಂಡಿದ್ದಾರೆ ನಾವು ಇದು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದೀವಿ ಅಂತೇಳಿ ಇದರ ವಿರುದ್ಧ ಉದ್ ಉಗ್ರವಾದ ಹೋರಾಟ ನಡೀತಾ ಇದೆ ಭದ್ರಾವತಿಯಾದ್ಯಂತ ಎಲ್ಲರ ಅದಕ್ಕೆ ಒಂದು ಸಮಿತಿ ಮಾಡಿಕೊಂಡಿದ್ದೇವೆ ಈ ಒಂದು ಸಮಿತಿ ವತಿಯಿಂದ ನಾವು ಕಾರ್ಖಾನೆ ಕಾರ್ಮಿಕರು ಮತ್ತು ಕಾಂಟ್ರಾಕ್ಟ್ ಕಾರ್ಮಿಕರು ಮತ್ತು ಈ ಮನೆ ಏನು ನಿವೃತ್ತ ಕಾರ್ಮಿಕರು ಎರಡೆರಡುವರೆ ಸಾವಿರ ಮನೆಗಳನ್ನು ಕಂಪ್ನಿ ಕೊಟ್ಟಿದೆ ಅವ್ರಿಗೆ ಲೈಸೆನ್ಸ್ ಮತ್ತು ಲೀಸ್ ಬೇಸಿಸ್ನಲ್ಲಿ ಅದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಈ ಹೋರಾಟ ಸಮಿತಿ ಮುಖಾಂತರ ಮಾತಾ ಮಾಡಿಕೊಂಡು ಈ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಅದನ್ನು ಉಳಿಸ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಆದರೆ ಒಂದು ಇಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಆ ಖಾಸಗೀಕರಣನ ಬಿಡಬೇಕು ಮತ್ತು ಸರ್ಕಾರದ ಒಡೆತನದಲ್ಲೇ ಕಾರ್ಖಾನೆಯನ್ನು ಉಳಿಸ್ಕೋಬೇಕು ಅದು ನಿವೃತ್ತ ಕಾರ್ಮಿಕರಿಗೆ ಇರತಕ್ಕಂಥ ಕಾರ್ಖಾನೆಗಳನ್ನು ಹಾಗೆ ಉಳಿಸ್ಕೊಂಡು ಅವ್ರಿಗೆ ಉಳಿಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಆಗಬೇಕು ಕಾಂಟ್ರಾಕ್ಟ್ ಕಾರ್ಮಿಕರಿಗೆ ಏಳು ದಿವಸದ ಕೆಲಸಗಳನ್ನು ಕೊಟ್ಟು ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ ಅವರಿಗೆ ಒಂದು ತಿಂಗಳು ಸಂಬಳ ಕೊಟ್ಟರೆ ಜೀವನ ಮಾಡೋದು ಕಷ್ಟ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಅವರಿಗೆ ಸಂಪೂರ್ಣವಾದ ಕೆಲಸ ಕೊಟ್ಟು ಅವರ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರಗಳು ಎಲ್ಲ ಕಾರ್ಮಿಕ ಸಹೋದರರಿಗೆ ಹಾಗೂ ಭದ್ರಾವತಿಯ ಸಮಸ್ತ ನಾಗರಿಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನನ್ನ ಹೆಸರು ಎನ್ ಟಿ ಕೃಷ್ಣಪ್ಪ ನಾನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ಕಾರ್ಖಾನೆಗೆ ಇಂಜಿನಿಯರ್ ಆಪರ್ಚುನಿಟೀಸ್ ಆಗಿ ಸೇರಿ ಎರಡು ಸಾವಿರದ ಒಂದರಲ್ಲಿ ಜಿ ಎಮ್ ಆಗಿ ನಿವೃತ್ತಿ ಹೊಂದಿ ಬೆಂಗಳೂರಿನಲ್ಲಿ ವಾಸವಾಗಿರುತ್ತೇನೆ ನಾನು ಕೆಲಸಕ್ಕೆ ಸೇರಿದಾಗ ಸುಮಾರು ಹನ್ನೊಂದು ಸಾವಿರ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು ಅಂಥ ಕಂಪನಿಯು ಇಂದು ಮುಚ್ಚುವ ಅಥವಾ ಬೇರೆಯವರಿಗೆ ಪರಭಾವಿ ಮಾಡುವ ಹಂತಕ್ಕೆ ಬಂದಿರುವುದು ತುಂಬ ವಿಷಾದನೀಯ ಹಾಗೂ ಮನಸ್ಸಿಗೆ ತುಂಬ ದುಃಖ ತರುತ್ತಿದೆ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಜೀವನ ರೂಪಿಸಿಕೊಟ್ಟ ಈ ಕಾರ್ಖಾನೆಗೆ ನಾನು ಸದಾ ಚಿರಋಣಿ ನಮ್ಮ ಮೈಸೂರು ಮಹಾರಾಜರ ಆದೇಶದ ಮೇರೆಗೆ ಅಂದಿನ ಜ ದಿವಾನರಾಗಿದ್ದ ಶ್ರೀಮಾನ್ ಭಾರತ ರತ್ನ ಸರಂ ಅವರು ಪ್ರಾರಂಭಿಸಿದ ಈ ಕಾರ್ಖಾನೆಗೆ ಇನ್ನೂ ಮೂರು ವರ್ಷ ತುಂಬಿದರೂ ನೂರು ವರ್ಷವಾಗುತ್ತದೆ ಅಂಥ ಮೇಧಾವಗಳು ಕಟ್ಟಿದ ಕಾರ್ಖಾನೆಗೆ ಈ ದುಸ್ಥಿತಿ ತಲುಪಿದೆ ಎಂದರೆ ನಂಬಲು ಸಾಧ್ಯವೇ ಆಗುತ್ತಿಲ್ಲ ಈ ಕಾರ್ಖಾನೆಯ ಈ ದುಸ್ಥಿತಿಗೆ ನಾನಾ ಕಾರಣಗಳಿದ್ದರೂ ಮುಖ್ಯ ಕಾರಣ ನಮ್ಮ ಜನನಾಯಕರು ಎಂದರೆ ಎಂದು ಭಾವಿಸುತ್ತೇನೆ ಈ ಕಂಪನಿಯನ್ನು ಪರಭಾರೆ ಮಾಡಿದರೆ ನಿವೃತ್ತರಾಗಿ ಮನೆಗಳಲ್ಲಿ ತಮ್ಮ ಕೊನೆಯ ದಿನ ನೋಡುತ್ತಿರುವ ಕಾರ್ಮಿಕರ ನೆನೆದರೆ ಕಣ್ಣಲ್ಲಿ ನೀರು ಬಿಡುತ್ತಾರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳಬೇಕಾಗುತ್ತದೆ ಸಾವಿರಾರು ಕಾರ್ಮಿಕರು ಬೆವರು ರಕ್ತ ಸುರಿಸಿ ಕಟ್ಟಿದ ಕಾರ್ಖಾನೆಯನ್ನು ಹೇಗಾದರೂ ಮಾಡಿ ಉಳಿಸಲು ಹೋರಾಟ ಸಮಿತಿ ಮಾಡಿರುವುದು ಸಂತಸ ಸಂಗತಿ ಇದಕ್ಕಾಗಿ ನಮ್ಮ ಜನನಾಯಕರಾದ ಶ್ರೀ ಸಂಗಮೇಶ್ವರ್ ಎಮ್ ಎಲ್ ಎ ಅವರು ಹಾಗೂ ಶ್ರೀ ರಾಘವೇಂದ್ರ ಎಂ ಪಿ ಅವರು ಕೈ ಸೇರಿಸಿದರೆ ಕಷ್ಟವಾಗಲಾರೋದು ಎಂದು ನಂಬಿರುತ್ತೇನೆ ನಾನು ಮುಂಚೆ ಜಿಂದಾಲಲ್ಲಿ ಒಂದು ವರ್ಷ ಇದರಿಂದ ನಾಲ್ಕರಿಂದ ಐದು ವರ್ಷ ಕೆಲಸ ಮಾಡಿದ್ದೆ ಬಟ್ ನಾವೇನೋ ಒಂದು ಆಸೆ ಇಟ್ಕೊಂಡು ಕಂಪ್ನಿ ಉಳಿಯುತ್ತೆ ಕಂಪ್ನಿ ಬೆಳೆಯುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಬಂದೆ ಬಟ್ ಈಗಿನ ಪರಿಸ್ಥಿತಿ ಕಂಪ್ನಿದು ಎಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಾ ಇದೆ ಮತ್ತು ನಮ್ಮ ತಂದೆ ತಾಯಿ ಸಮಾನ ಆಗಿರತಕ್ಕಂಥ ಹಿರಿಯ ಕಾರ್ಮಿಕರುಗಳು ಕಂಪ್ನಿಗೋಸ್ಕರ ಇಷ್ಟು ವರ್ಷ ದುಡಿದಿದ್ದಾರೆ ಇಲ್ಲಿ ವಸತಿ ಗೃಹಗಳಲ್ಲಿ ತುಂಬ ಮನೆಗಳು ಖಾಲಿ ಇದ್ದು ಅದು ಅನೈತಿಕ ಚಟುವಟಿಕೆಗಳಿಗೆ ಕಾರಣ ಆಗ್ತಾಯಿದೆ ಸೊ ದಯವಿಟ್ಟು ನಮ್ಮ ಇಷ್ಟು ವರ್ಷ ಕಂಪ್ನಿಗೋಸ್ಕರ ದುಡಿದಿರಕ್ಕಂಥ ಎಲ್ಲ ನಮ್ಮ ಹಿರಿಯ ಕಾರ್ಮಿಕರುಗಳಿಗೆ ನಿವೃತ್ತ ಕಾರ್ಮಿಕರುಗಳಿಗೆ ದಯವಿಟ್ಟು ವಸತಿ ಗೃಹಗಳನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ವಸತಿ ಗೃಹಗಳು ಅನೈತಿಕ ಚಟುವಟಿಕೆಗಳಿಂದ ತುಂಬ ನಡೀತಾ ಇರೋದು ನಾವು ಕಂಡರೆ ನೋಡಿದೀವಿ ನಾನು ಕೂಡ ಇಲ್ಲಿ ಭದ್ರಾವತಿಯಲ್ಲಿ ಹುಟ್ಟಿ ಬೆಳೆದಿದ್ದು ಏನೋ ಸ್ವಲ್ಪ ದಿವಸ ಸ್ಟಾರ್ಟಿಂಗಲ್ಲಿ ಓದಿದ್ದು ನಮ್ಮ ಒಂದು ಕ್ವಾಲಿಫಿಕೇಶನ್ ಪ್ರಕಾರ ಬೇರೆ ಕಡೆ ಕೆಲಸ ಮಾಡಿದ್ದೆ ಈಗ ಇಲ್ಲೇ ನಂದು ಎರಡು ಸಾವಿರದ ಹತ್ತು ಜೂನಲ್ಲಿ ಕೆಲಸ ಸಿಗ ಅಪಾಯಿಂಟ್ ಆಗಿದ್ದು ನಾನು ಬಟ್ ವಸತಿ ಗೃಹಗಳನ್ನ ರಿಟೈಡ್ ನಿವೃತ್ತ ಕಾರ್ಮಿಕರಿಗೆ ಕೊಟ್ಟರೆ ಸಮಾಜನೂ ಚೆನ್ನಾಗಿರುತ್ತೆ ಈ ಏರಿಯಾಗಳು ಚೆನ್ನಾಗಿರುತ್ತೆ ಭದ್ರಾವತಿಗೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇರೆ ರೀತಿ ಆಗೋ ಚಾನ್ಸಸ್ ಇದೆ ನಮ್ಮಲ್ಲಿ ಇವತ್ತಿನ ಇವತ್ತಿನ ತನಕ ಇನ್ನೂರೈವತ್ತರಿಂದ ಮುನ್ನೂರು ಕಾರ್ಮಿಕರು ಕಾಯ ನೌಕರ್ಗಳು ನಾವುಗಳಿದ್ದು ನಮಗೆ ಒಂದು ಸೇವಾ ಭದ್ರತೆ ವಹಿಸ್ಕೊಡ್ಬೇಕು ಅಂತ ತಮ್ಮ ಈ ತಮ್ಮ ಮೂಲಕ ವಿಚಾರಕ್ಕೆ ಕೇಳ್ಕೊಳ್ತೀನಿ ನಾವು ಎಂಬತ್ತೊಂದರಲ್ಲಿ ನಾನು ಕೆಲಸಕ್ಕೆ ಸೇರಿದ್ದು ಆವಾಗ ಹದಿನೈದು ಸಾವಿರ ಜನ ಕೆಲಸ ಇದ್ದರು ಆಗ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಪ್ರೊಡಕ್ಷನ್ ಆಗ್ತಾಯಿತ್ತು ಆ ರೀತಿಯಲ್ಲೇ ಎಲ್ಲ ಕಂಪ್ನಿ ಒಂದು ಒಳ್ಳೆಯ ಹೆಸರಾಯಿತು ಏಷ್ಯಾ ಖಂಡದಲ್ಲೇ ನಮ್ಮ ಹುಣ್ಣು ಕ ಕಂಪ್ನಿ ಆಗಿತ್ತು ಈಗ ಆ ಕಂಪ್ನಿಗೆ ಸ್ವಲ್ಪ ಅವರು ತೊಗೊಂಡಾದ್ಮೇಲೆ ತೊಗೊಂಡಾಳಿಂದನ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿ ಬಿಸ್ನೆಸ್ ಎಲ್ಲ ಕಡಿಮೆ ಮಾಡಿದ್ದಾರೆ ಅವರು ಮನಸ್ಸು ಮಾಡಿದ್ರೆ ಇದು ಯಾವುದೂ ದೊಡ್ಡದೇನಿಲ್ಲ ನಮ್ಮ ಸಂಸದರಾದ ರಾಘವೇಂದ್ರವರು ಮತ್ತು ಯಡಿಯೂರಪ್ಪ ಅವರು ಮನಸ್ಸು ಮಾಡಿದ್ರೆ ಈ ಕಂಪ್ನಿ ಬಗ್ಗೆ ಯಾವುದೇ ಕಾರಣಕ್ಕೂ ಅವರಿಗೆ ಗೊತ್ತಿಲ್ಲದಂಗೆ ಸೇ ಸೇವ್ ಮಾಡೋವಂಥವಷ್ಟು ಕೆಪಾಸಿಟಿ ಇದೆ ಆ ಕೆಪಾಸಿಟಿ ಇರೋದನ್ನು ಅವರು ನಮಗೆ ಮನಸ್ಸೋ ಇಚ್ಛೆಯಿಂದ ಈ ಕಂಪ್ನಿ ಉಳಿಸಿದ್ರೆ ನಾವು ಇಲ್ಲೇ ಸರ್ವಿಸ್ ಮಾಡಿಕೊಂಡು ನಮ್ಮ ಭದ್ರಾವತಿನಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲೇ ನಮ್ಮ ವಿ ಎಸ್ ಎಲ್ ಅಂತ ಅಂತೇಳ್ಬಿಟ್ಟು ನಾನು ಈ ಮೂಲಕ ಕೇಳಿ ನಮ್ಮ ಕೇಳ್ಕೊಳ್ತೀನಿ ಭದ್ರಾವತಿ ಈ ಕಾರ್ಖಾನೆಯನ್ನು ಕೇಂದ್ರ ಸರ್ಕಾರ ಮಾರಾಟಕ್ಕೆ ಕೊಟ್ಟಿದೆ ಮಾರಾಟ ಮಾಡೋದ್ರಿಂದ ಇಲ್ಲಿನ ಕಾಯಂ ನೌಕರರು ಮತ್ತು ಗುತ್ತಿಗೆ ಕಾರ್ಮಿಕರು ಬೀದಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಜೊತೆ ಜೊತೆಗೆ ವಿ ಎ ಎಸ್ ಎಲ್ ನಿವೃತ್ತ ಕಾರ್ಮಿಕ ಕಾರ್ಮಿಕರಿಗೆ ವಿತರಣೆ ಮಾಡಿರ್ತಕ್ಕಂಥ ವಸತಿ ಗೃಹಗಳನ್ನು ಕೂಡ ಖಾಲಿ ಮಾಡಬೇಕು ಅಂತಕ್ಕಂಥ ನೀತಿ ಒತ್ತಾಯನೂ ಕೂಡ ಇದೆ ಇದರ ಜೊತೆಗೆ ನಿವೃತ್ತರಾದಂಥ ಕಾರ್ಮಿಕರು ಯಾರೂ ಕೂಡ ಕಂಪನಿಯ ಮನೆಗಳನ್ನು ಕೊಡಿ ಅಂತ ಹೇಳಿರಲಿಲ್ಲ ಆದರೆ ಸೈಲ್ ಆಡಳಿತ ವರ್ಧನೆ ಕಂಪನಿಯ ಮನೆಗಳನ್ನು ಕೊಟ್ಟು ಇವತ್ತು ಕಿತ್ತುಕಳ್ತಕ್ಕಂಥ ನೀತಿಯನ್ನು ಅನುಸರಿಸಿದೆ ಆದರೆ ಭಾರತ ದೇಶದ ಪ್ರಧಾನ ಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಸೂರನ್ನು ಕಲ್ಪಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳುವಾಗ ಆದರೆ ಇವತ್ತು ವಸತಿ ಗೃಹಗಳನ್ನು ಖಾಲಿ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥ ನೀತಿ ಸರಿಯಲ್ಲ ನಾನು ಅನ್ಮಾರೆಡ್ ನನ್ನ ಜೊತೆ ನಮ್ಮ ತಮ್ಮ ತಮ್ಮನ ಫ್ಯಾಮಿಲಿ ಎಲ್ಲ ನಾನು ಇಷ್ಟು ವರ್ಷದಿಂದ ಇದ್ದೀನಿ ಮನೆ ಕಡೆನೂ ಸ್ವಲ್ಪ ಪ್ರಾಬ್ಲಮ್ ಇದೊಂದು ಮನೆ ಇರೋದ್ರಿಂದ ನಾವು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಇಲ್ಲಿ ಏನು ಆಸ್ತಿ ಪಾಸ್ತಿ ಏನೂ ಇಲ್ಲ ನಮಗೆ ಹಾಗಾಗಿ ಇದೊಂದು ಮನೆ ಒಂದು ಉಳಿಸ್ಕೊಟ್ರೆ ನಮಗೆ ಭಾಳ ಅನುಕೂಲ ಆಗತ್ತೆ ನೋಡಿರಿ ನಾವು ಸುಮಾರು ಹತ್ತು ಎಂಟು ಹತ್ತು ವರ್ಷ ಆಯಿತು ರಿಟೈರ್ಡ್ ಆಗಿ ಅಲ್ಲಿ ಕಾರ್ಖಾನೆ ಮನೆಗಳು ಕೊಟ್ಟಿದ್ರು ನಾವು ವಾಸ ಮಾಡ್ತಾ ಇದ್ವಿ ಈಗ ನಮಗೆ ಕಾರ್ಖಾನೆ ಮನೆ ಮನೆ ಬಿಡು ಅಂತ ಹೇಳ್ತಾರೆ ಈಗ ಯಡಿಯೂರಪ್ಪನವರು ಮನೆಗಳನ್ನ ನಮಗೆ ಎಲ್ಲ ಕೊಡಿಸಿ ರಾಘವೇಂದ್ರರು ಮತ್ತು ಯಡಿಯೂರಪ್ಪನವರು ಸೇರಿ ಕಾರ್ಖಾನೆ ಉಳಿಸ್ಬೇಕು ಎರಡು ಕಾರ್ಖಾನೆ ಭದ್ರಾವತಿಯಲ್ಲಿ ಎರಡು ಎರಡು ಕಾರ್ಖಾನೆ ಎರಡು ಕಾರ್ಖಾನೆ ಉಳಿಸಿ ನಮ್ಮ ಕಂಪ್ನಿ ಮನೆಗಳನ್ನ ನಮಗೇನು ಹೊಸ ಮಾಡ್ತಾ ಇದೀವೋ ಆ ಮನೆಗಳ ನಮಗೆ ಕೊಡಿಸ್ಬೇಕು ಅಂತ ತಮ್ಮ ಅವರಲ್ಲಿ ಅರಿಕೆ ಮಾಡ್ಕೊಳ್ತಾ ಇದೀವಿ ನಾವು ದೂರದೃಷ್ಟಿಯ ಶ್ರಮಿಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಲೆನಾಡಿನ ಸಮಸ್ಯೆಗಳನ್ನು ಸಮರ್ಥವಾಗಿ ಕೇಂದ್ರದಲ್ಲಿ ಅನಾವರಣಗೊಳಿಸಿ ಸೂಕ್ತ ಪರಿಹಾರ ವ್ಯವಸ್ಥೆ ಮಾಡುವ ಸಂಸದ ಬಿವೈ ರಾಘವೇಂದ್ರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಇಲಾಖೆಗಳು ವಿಐಎಸ್ಎಲ್ ಸಮಸ್ಯೆಗಳನ್ನು ಬಗೆಹರಿಸಬೇಕಿದೆ ಶತಮಾನ ಕಾಣುತ್ತಿರುವ ವಿಐಎಸ್ಎಲ್ ಕಾರ್ಮಿಕರಲ್ಲಿ ಸಂಭ್ರಮದ ನಗೆ ಮತ್ತೆ ಮೂಡಬೇಕಿದೆ